ನಮಸ್ಕಾರ ವೀಕ್ಷಕರೇ, ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಇಂದು 15ನೇ ಅಧ್ಯಾಯ, ಪುರುಷೋತ್ತಮ ಯೋಗ. ವಿದ್ವಾನ್ ಕೃಷ್ಣರಾಜ ಭಟ್ ಅವರು ಮಡದಿ ಸಮನಾರವರೊಂದಿಗೆ 15ನೇ ಅಧ್ಯಾಯದ ಕಾರ್ಯಕ್ರಮವನ್ನು ಮುಂದುವರೆಸಲಿದ್ದಾರೆ. ನಮಸ್ಕಾರ, ಭಕ್ತಿ ಸುಧಾ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣ ಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣುಹೃದಯಃ ತಾನ್ನಮಸ್ಯೇ ಗುರೂನ್ ನಮಃ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಸಮಸ್ತ ಭಗವದ್ಭಕ್ತರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಗೀತೆಯ ಅಧ್ಯಯನದ ದಾರಿಯಲ್ಲಿ 15ನೆಯ ಅಧ್ಯಾಯ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಶಾಸ್ತ್ರೇಷು ಭಾರತಂ ಸಾರಃ, ಭಾರತೇ ಗೀತಿಕಾವರ ಅನ್ನುವುದು ಮಾತು. ಜಗತ್ತಿನಲ್ಲಿ ಎಷ್ಟೆಲ್ಲ ತರದ ಇಸಂಗಳು, ಚಿಂತನೆಗಳು, ಮತಗಳು ಅಥವಾ ಇನ್ನೇನೇನು ರೀತಿಯಾದ ಪ್ರಯೋಗದಿಂದ ಉಂಟಾದ ಸಾರಭೂತವಾದ ಅಂಶಗಳಿವೆಯೋ, ಶಾಸ್ತ್ರ ಅಂದರೆ ನಮ್ಮನ್ನು ಶಾಸನ ಮಾಡಲಿಕ್ಕೋಸ್ಕರ ಇರುವಂಥದ್ದು ಅಂತ, ಅಂಥದ್ರಲ್ಲಿ ಭಾರತ ಶ್ರೇಷ್ಠ ಅಂತ. ಯಾಕೆಂದರೆ ಅದರಲ್ಲಿ ಧರ್ಮಶಾಸ್ತ್ರವೂ ಇದೆ, ಪ್ರಾಣಿಶಾಸ್ತ್ರ, ಪಕ್ಷಿಶಾಸ್ತ್ರ, ಖಗೋಳಶಾಸ್ತ್ರ, ಇನ್ನೇನೇನು ಥರದ ಧರ್ಮಕ್ಕೆ, ಅರ್ಥಕ್ಕೆ, ಕಾಮಕ್ಕೆ, ಮೋಕ್ಷಕ್ಕೆ ಸಂಬಂಧಪಟ್ಟ ಎಲ್ಲ ಸಂಗತಿಗಳು. ಯತಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್. ಅಂಥ ಭಾರತದ ಸಾರಭೂತವಾಗಿ ಗೀತೆ ನಮ್ಮ ಮುಂದೆ ಬಹಳ ಚೆನ್ನಾಗಿ 18 ಅಧ್ಯಾಯಗಳ ಮೂಲಕ ಎದುರು ನಿಂತಿದೆ. ಅದು ಕೃಷ್ಣನ ಬಾಯಿಯಿಂದ ಬಂದದ್ದಾದ್ರಿಂದ ಅದಕ್ಕೆ ಭಗವದ್ಗೀತೆ ಅನ್ನೋ ವಿಶೇಷ ಹೆಸರಿದೆ. ಹಾಗೆ ನೋಡಿದರೆ ಭಗವಂತನಿಂದ ಹೇಳಲ್ಪಟ್ಟಂತಹ ಬಹಳಷ್ಟು ಗೀತೆಗಳಿದ್ರೂ ಕೂಡ ಉದ್ಧವ ಗೀತೆಯು ಭಗವಂತನೇ ಹೇಳಿದ್ದು, ಆದರೆ ಉದ್ಧವನ ಹೆಸರಿನಲ್ಲಿ ಅದು ಪ್ರಸಿದ್ಧಿಗೆ ಬಂತು. ಆದರೆ ಇಲ್ಲಿ ಭಗವಂತನ ಎಲ್ಲ ಹೃದಯದ ಅರ್ಥ ಇದರಲ್ಲಿ ತುಂಬಿಕೊಂಡಿದೆ. ಅಂದರೆ ಹೇಳಬೇಕಾದ ಎಲ್ಲದರ ಸಾರ ಇಲ್ಲಿ. ಯಾಕಂದರೆ ಮುಂದೊಮ್ಮೆ ಮತ್ತೆ ಅರ್ಜುನ ಇದೇ ಥರದ ಪ್ರಶ್ನೆಯನ್ನು ಹಾಕಿ ಯುದ್ಧದಲ್ಲಿ ಸ್ವಲ್ಪ ಗಡಿಬಿಡಿ ಇತ್ತು, ಇನ್ನೊಮ್ಮೆ ಹೇಳು ಅಂತ ಹೇಳಿದಾಗ ಸಹಿಧರ್ಮ ಸುಪರ್ಯಾಪ್ತ ಬ್ರಾಹ್ಮಣ ಪದವೇದನೆ, ಇದು ಒಂದು ಸಾಕು ಪರಮಾತ್ಮನನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ಗೀತೆಯ ಸಾರಭೂತವಾದ ಸಂಗತಿಯನ್ನು ಹೇಳಿದ್ದಾನೆ. ಅಂತಹ ಗೀತೆಯ 15ನೇ ಅಧ್ಯಾಯ, ಅದರಲ್ಲಿ ಮತ್ತೆ ಸಾರ. 18 ಅಧ್ಯಾಯಗಳಲ್ಲಿ ಒಂದು ಹಂತ ಹಂತವಾಗಿ ಅರ್ಜುನನ ಮನಸ್ಸಿನ ಒಳಗಡೆ ಬಂದ ಅನೇಕ ತರದ ಬೇಗುದಿಗಳನ್ನೆಲ್ಲ ಪರಿಹರಿಸ್ತಾ ಈ 15ನೇ ಅಧ್ಯಾಯದಲ್ಲಿ ಇಡೀ ಶಾಸ್ತ್ರದ ಸಾರಭೂತವಾದ ಸಂಗತಿಯನ್ನ ಹೇಳಿದ್ದಾರೆ ಅಂತ ಕೇವಲ ಯಾರೋ ನಾವು ಹತ್ತಿರದಲ್ಲಿ ಕಂಡ ಆಚಾರ್ಯರಲ್ಲ, ಪೂರ್ವ ಪರಂಪರೆ ಎಲ್ಲ ಆಚಾರ್ಯರು ಈ ಮಾತನ್ನ ಒತ್ತು ಕೊಟ್ಟು ಹೇಳಿದ್ದಾರೆ. ಅದರಲ್ಲೂ ಶಂಕರರು ನ ಕೇವಲಂ ಗೀತಾರ್ಥ ಕಿಂತೊಪಿ ಸರ್ವೋಪಿ ಶಾಸ್ತ್ರಾರ್ಥ ಅತ್ರ ಪರ್ಯವಸಿತ ಅನ್ನುವ ಮಾತನ್ನ ಈ ಅಧ್ಯಾಯದ ಬಗ್ಗೆ ವಿಶೇಷವಾಗಿ ಅವರು ಗಮನ ಹರಿಸಿ ಹೇಳಿದ್ದಾರೆ. ಹಾಗಾಗಿ ಎಲ್ಲಾ ಶಾಸ್ತ್ರದ ಚಿಂತನೆಯ ಹಿನ್ನೆಲೆಗೂ ಇದು ಒಂದು ರೀತಿ ತಳಪಾಯ ಅಂತ ಹೇಳಿದ್ರೆ ತಪ್ಪಲ್ಲ. ಇಂತಹ ಗೀತೆಯ ಹಿನ್ನೆಲೆಯಲ್ಲಿ ನಾವು ಒಂಚೂರು ಗಮನಿಸಿದ್ರೆ 12ನೇ ಅಧ್ಯಾಯ ಒಂದು ರೀತಿ ಭಕ್ತಿಯೋಗವನ್ನು ಹೇಳುವುದರ ಜೊತೆಗೆ ಅವ್ಯಕ್ತದ ಉಪಾಸನೆಯ ಮಹತ್ವ ಏನು ಅಂತ ಹೇಳಿತು. ಆ ಅವ್ಯಕ್ತದ ಉಪಾಸನೆ ಮಾಡಬೇಕಾದ ಕ್ಷೇತ್ರ ಅಂದ್ರೆ ಈ ಜೀವ, ಆಮೇಲೆ ಆ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಆ ಜೀವನನ್ನ ಚೆನ್ನಾಗಿ ನಿಯಮಿಸುವಂತಹ ಪರಮಾತ್ಮ, ಇವರ ನಡುವಿನ ಸಂಬಂಧವನ್ನ ಹೇಳುತ್ತೆ. ಇದೆರಡರ ಸಂಬಂಧಕ್ಕೆ ಕಾರಣವಾದಂಥದ್ದು ಈ ಪ್ರಕೃತಿ. ಆ ಪ್ರಕೃತಿಯಲ್ಲಿರುವ ಅವಳು ತ್ರಿಗುಣಾಭಿಮಾನಿನಿ, ಆದ್ರಿಂದಾಗಿ ಶ್ರೀ ಭೂರು ದುರ್ಗಾ ಅನ್ನುವ ಮೂರು ರೂಪದಿಂದ ಸತ್ವರಜಸು ತಮಸ್ಸು ಅನ್ನುವ ಗುಣಗಳನ್ನ ಹೇಗೆ ಈ ಜಗತ್ತಿನ ಜೊತೆಗೆ ಹೆಣೆದು ಬೇಲಿಯನ್ನ ಸೃಷ್ಟಿಸಿದ್ದಾಳೆ ಅನ್ನುವ ಮಾತನ್ನು ಹೇಳುತ್ತೆ. ಅದನ್ನೇ ಉಪನಿಷತ್ತು ಹೇಳುವಾಗ ಅಲ್ಲಿ ಪ್ರಾಣಾತ್ ಶ್ರದ್ಧಾಂ ಖಂ ವಾಯು ಜ್ಯೋತಿ ಆಪಃ ಪೃಥಿವಿ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ ವೀರ್ಯಂ ತಪಃ ಮಂತ್ರಾಹ ಲೋಕ ಕರ್ಮ ಲೋಕಾಹ ಲೋಕೇಶು ನಾಮಚ ಅಂತ 15 ಬೇಲಿಗಳ ಚಿಂತನೆಯನ್ನ ಬಹಳ ಚೆನ್ನಾಗಿ ನಿರೂಪಣೆ ಮಾಡುತ್ತೆ. ಮೊದಲ ಬೇಲಿ ಶ್ರದ್ಧೆ, ಆಮೇಲೆ ಪಂಚ ಇಂದ್ರಿಯಗಳು, ಅದರ ಜೊತೆಗೆ ಪಂಚಭೂತಗಳು ಪೃಥ್ವಿ ಅಪ ತೇಜಸ್ಸು ವಾಯು ಆಕಾಶ ಅಂತ, ಇದರ ಜೊತೆಗೆ ಇಂದ್ರಿಯಗಳಿಗೆ ಹತ್ತಿರದಲ್ಲಿರುವ ಮನಸ್ಸು,
ಈ ಮನಸ್ಸಿಗೆ ಬಲವನ್ನ ತುಂಬುವಂತಹ ಇಂದ್ರಿಯಗಳಿಗೆ ಶಕ್ತಿಯನ್ನ ತುಂಬುವಂತಹ ಅನ್ನ ಅನ್ನದಿಂದ ಹುಟ್ಟುವ ಸಾಮರ್ಥ್ಯ ಸಾಮರ್ಥ್ಯದಿಂದ ಅಂದ್ರೆ ಅದನ್ನು ವೀರ್ಯ ಆ ಸಾಮರ್ಥ್ಯ ಬಂದಾಗ ಬಗೆ ಬಗೆಯ ಆಲೋಚನೆಗಳು ಈ ಆಲೋಚನೆಯಿಂದ ಬರುವ ಮಾತುಗಳು ಮಾತಿನಿಂದ ಹುಟ್ಟುವಂತಹ ಕ್ರಿಯೆಗಳು ಆ ಕ್ರಿಯೆಯಿಂದ ಸಿಗುವ ಲೋಕಗಳು ಲೋಕದಲ್ಲಿ ಸಿಗುವಂತಹ ಫೇಮ್ ಅಂಡ್ ನೇಮ್ ಇದಿಷ್ಟು ನಮ್ಮ ಬೇಲಿಗಳು ಈ ಬೇಲಿಯಲ್ಲಿ ಸಿಕ್ಕಿ ಹಾಕಿಕೊಂಡವನು ಯಾರು ಅಂದ್ರೆ ಈ ಜೀವ ಅವನು 16ನೇವನು ಈ 16ರ ಜೀವನನ್ನ 15ರಲ್ಲಿ ತೂರಿದವಳು ಯಾರು ಅವಳು 17ನೇ ನೋಡು ಪ್ರಕೃತಿ ಮಾನಿನಿ ಈ 17ರ ಬಯಲಿಯಿಂದ ಹೊರಕ್ಕೆ ತರಬೇಕು ಅಂತಂದ್ರೆ ಅವಳು ಒಪ್ಪಿಕೊಂಡು ಹೇಳಿದ್ದು ನನ್ನನ್ನು ಚಿಂತಿಸಿದ್ರೆ ಆಗುವುದಿಲ್ಲ ಯಾಕೆಂದ್ರೆ ಅವ್ಯಕ್ತಾಹಿ ಗತಿರ್ ದುಃಖಂ ನನ್ನ ಒಡೆಯನಾದಂತಹ ಮಮ ಯೋನಿ ರಪ್ಸ್ವಾ ಅಂತ ಸಮುದ್ರೇ ಅಂತ ನನಗೂ ನಿಯಾಮಕಳಾದ ನನಗೂ ನಿಯಾಮಕನಾದಂತಹ ಭಗವಂತನಿಂದಲೇನೆ ಈ ಜಗತ್ತಿನ ಎಲ್ಲವನ್ನೂ ಕೂಡ ಬಿಡುಗಡೆಯನ್ನ ಪಡೆಯುವುದಕ್ಕೆ ಸಾಧ್ಯ ಅಂತ 18ನೇ ತತ್ವವಾಗಿ 18 ಅಧ್ಯಾಯಗಳಲ್ಲಿ 18 ಪರ್ವದ ಭಾರತದ ಸಾರಭೂತವಾಗಿ 18 ಶ್ಲೋಕಗಳಲ್ಲಿ ಒಟ್ಟು 20 ಶ್ಲೋಕ ಇದ್ದರೂ ಕೊನೆಯ 2 ಶ್ಲೋಕ ಇದರಲ್ಲಿ ಫಲ ರೂಪವಾದಂತಹ ಮಾತು ಬಂದಿದೆ ಮೊದಲಿನ ಆ 18 ಪದ್ಯಗಳಲ್ಲಿಯೇ ಇಡೀ ಶಾಸ್ತ್ರದ ಸಾರವನ್ನು 18 ತತ್ವಗಳ ರೂಪದಲ್ಲಿ 15ರ ಬೇಲಿಯಲ್ಲಿ ಸಿಲುಕಿ ಹಾಕಿದ 16ನೆಯ ಜೀವವನ್ನ ಸಿಕ್ಕಿಸಿದಂತಹ ಆ ದೇವಿಯಿಂದ ಬಿಡುಗಡೆಯನ್ನ ಪಡೆಯುವ ದಾರಿಯಾಗಿ 18ನೆಯ ತತ್ವವೆನಿಸಿ ಭಗವಂತ ಇಲ್ಲಿ ಪ್ರಕಟಗೊಂಡಿದ್ದಾನೆ ಅನ್ನೋದು ಇಲ್ಲಿಯ ಸಾರ ಸರಿ ಇದೆಲ್ಲ ಹೇಳಬೇಕು ಅಂತಂದಾಗ ಏನನ್ನು ತಿಳ್ಕೊಳ್ಬೇಕು ಅಂತ ಮುಂದಿನ ಪದ್ಯದಲ್ಲಿ ಅಂದ್ರೆ ನಾವು ಪೀಠಿಕೆಯಾಗಿ ಇಷ್ಟನ್ನ ಯೋಚನೆ ಮಾಡಿದ್ರೆ ಮುಂದೆ ಈ ಬೇಲಿ ಮತ್ತು ಈ ಪರಮಾತ್ಮ ಮತ್ತು ಈ ಬೇಲಿಯಲ್ಲಿ ಹಾಕಿದವಳು ಇದರನ್ನ ಸೇರಿಸಿ ಒಂದು ವಿಚಿತ್ರವಾದ ರೂಪಕದಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾನೆ ಅದು ನಿನಗೂ ಗೊತ್ತಲ್ವಾ ಅದು ಹೇಗೆ ನಿರೂಪಣೆ ಮಾಡಿದ್ದಾರೆ ಅಂತ ನೋಡು ಹೇಳು ಭಗವಂತ ಗೀತೆಯಲ್ಲಿ ಹೇಳುವಾಗ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೇಳಬೇಕು ಅರ್ಜುನನನ್ನ ಒಂದು ಪ್ರತಿನಿಧಿಯನ್ನಾಗಿಟ್ಕೊಂಡು ಸಮಸ್ತ ಲೋಕಕ್ಕೆ ಹೇಳಿದ ವಿಷಯ ಇದು ಹಾಗಾಗಿ ನಾವು ಶಾಲೆಯಲ್ಲಿ ಕಾಲೇಜಿನಲ್ಲೆಲ್ಲ ಒಂದು ಚಿತ್ರ ಬರೆದು ಅವರಿಗೆ ವಿವರಣೆ ಕೊಡುವ ಹಾಗೆ ಒಂದು ಜಗದ್ ವೃಕ್ಷವನ್ನಾಗಿ ಇದನ್ನ ಚಿತ್ರಿಸಿದ್ದಾನೆ ಜಗತ್ತನ್ನೇ ಒಂದು ವೃಕ್ಷ ಸ್ವರೂಪದಲ್ಲಿ ಅರ್ಥ ಮಾಡಿಸ್ತಾ ಹೋಗ್ತಾನೆ ಈ ವೃಕ್ಷಕ್ಕೆಲ್ಲ ಒಂದು ಕಾರಣ ಇರಬೇಕು ಯಾವುದೇ ಒಂದು ವೃಕ್ಷ ಅಂದ್ರೆ ಅದನ್ನ ಮೊದಲಿಗೆ ನಾವು ಹೇಳುವಾಗ ಅದು ಬೇರು ಅಂತ ಶುರು ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಯಾರು ಬೇರು ಊರ್ಧ್ವ ಮೂಲ ಮಧಶಾಖ ಊರ್ಧ್ವನಾದವನು ಊರ್ಧ್ವ ಅಂತಂದ್ರೆ ನಾವು ಹೇಳ್ತೀವಲ್ಲ ಆ ದೇವ್ರಿಗೆ ಗೊತ್ತು ಅಂತ ಊರ್ಧ್ವ ಅಂತ ನಾವು ಮೇಲೆ ತೋರಿಸ್ತೀವಲ್ಲ ಯಾರು ಎಲ್ಲರಕ್ಕಿಂತ ಮೇಲಿದ್ದಾನ ಅವನು ಊರ್ಧ್ವ ದೇವ್ರು ಎಲ್ಲಾ ಕಡೆ ಇದ್ರು ದೇವ್ರು ಅಂತ ಯಾರು ಹೀಗೆ ತೋರಿಸಲಿ ಹೀಗೆ ತೋರಿಸುದು ಅದು ಊರ್ಧ್ವ ಅಂತ ಸುಪ್ತ ಮನಸ್ಸಿನಲ್ಲಿ ಸರಿಯಾಗಿ ಗೊತ್ತಿರೋ ವಿಷಯ ಹಾಗಾಗಿ ಆ ಊರ್ಧ್ವನಾದಂತಹ ವಿಷ್ಣು ಊರ್ಧ್ವೋ ವಿಷ್ಣು ಅಂತಹ ಊರ್ಧ್ವನಾದಂತಹ ಭಗವಂತನೇ ಇಡೀ ಜಗತ್ತಿನ ಈ ವೃಕ್ಷ ಅನ್ನಿಸಿದಂತಹ ಜಗತ್ತಿಗೆ ಮೂಲ ಆಗಿದೆ ಅಧಃಶಾಖಂ ಅಧಃಶಾಖಮಂತ ನಾವು ಕೇಳಿದ ತಕ್ಷಣ ಏನೋ ಕೆಳಗಡೆ ಎಲ್ಲ ಶಾಖೆ ಇದೆ ಅಂತ ಒಂಥರ ಅನ್ಸತ್ ನಮಗೆ ಆದ್ರೆ ಈ ಶಾಖೆಯನ್ನ ಅಧಃ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಯಾವುದು ಮೂಲಕ್ಕೆ ಅಧೀನವಾಗಿದೆಯೋ ಅದನ್ನ ಅಧಃ ಅಂತ ಹೇಳ್ತಾರೆ ಅಂದ್ರೆ ಅವಾಂತರ ಅಂತ ಹೇಳೋ ಹಾಗೆ ಗೌಣ ಅಂತ ಹೇಳ್ತಾರಲ್ಲ ಹಾಗೆ ಅದನ್ನ ಈ ಶಾಖೆ ಶಾಖೋಪಶಾಖೆಗಳೆಲ್ಲ ಈ ಮೂಲವನ್ನ ಆಧರಿಸಿ ಬೇಕಾದಷ್ಟು ಶಾಖೋಪಶಾಖೆಗಳಿದೆ ಇಂಥ ಒಂದು ವೃಕ್ಷ ಜಗದ್ ವೃಕ್ಷ ಈಗ ಎಂಥ ವೃಕ್ಷ ಅಂತಂದ್ರೆ ಅಶ್ವತ್ಥ ವೃಕ್ಷ ಅಂತ ಇದನ್ನ ಯಾಕೆ ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರೆ ಈ ಅಶ್ವತ್ಥ ವೃಕ್ಷಕ್ಕೆ ಈ ಅಶ್ವತ್ಥ ಅಂತ ಕೇಳಿದ ತಕ್ಷಣ ನಮ್ಗೆ ಯಾವಾಗ್ಲೂ ಮಾರನೇ ದಿವಸ ಇಲ್ದೇ ಇರುವಂಥದ್ದು ಶ್ವ ಅಂದ್ರೆ ಗೊತ್ತು ಶ್ವಃ ಅಂದ್ರೆ ನಾಳೆ ಶ್ವಃ ತಿಷ್ಠತಿ ಇತಿ ಅಶ್ವತ್ಥ ಯಾವುದು ನಾಳೆ ಇರೋದಿಲ್ವೋ ಅದು ಅಶ್ವತ್ಥ ಹಾಗಾಗಿ ಇದು ತುಂಬಾ ಆಸೆ ಇಟ್ಕೊಳ್ಬೇಡಿ ಇದ್ರಲ್ಲಿ ಇದು ಅಶ್ವತ್ಥ ತುಂಬಾ ಏನು ನಿಮ್ಗೆ ಯಾವಾಗ್ಲೂ ನಿಮ್ಗೆ ಸಿಗೋವಂಥದ್ದಲ್ಲ ಇದು ಮತ್ತೆ ಮತ್ತೆ ಬದಲಾಗ್ತಾ ಇರುವಂಥದ್ದು ಅಶ್ವತ್ಥದ ಎಲೆ ಚಲದಲಹ ಅಂತ ಹೇಳ್ತಾರೆ ಅಶ್ವತ್ಥ ಮರಕ್ಕೆ ಯಾಕಂದ್ರೆ ನಿರಂತರ ಅಲ್ಲಾಡ್ತಾ ಇರತ್ತದು ಹಾಗೆ ಜಗತ್ತು ಬದಲಾವಣೆನೆ ಈ ಜಗತ್ತಿನ ಒಂದು ನಿಯಮ ಈಗೆಲ್ಲ ತುಂಬಾ ಪ್ರಸಿದ್ಧವಾದ ಮಾತಲ್ವಾ ಇದು ಬದಲಾವಣೆ ಜಗದ ನಿಯಮ ಹಾಗೆ ಈ ಬದಲಾವಣೆ ಹೊಂದಿರುವಂತಹ ಈ ಜಗತ್ತು ಅಶ್ವತ್ಥ ನಾಳೆಗಿರೋಲ್ಲ ಹಾಗಾದ್ರೆ ಇವತ್ತು ಯಾಕೆ ಈ ಜಗತ್ತಿನ ನೆಚ್ಚಿಗೆ ನಾಳೆಗಿರೋಲ್ಲ ಅಂದ್ರೆ ನಾಳೆಗೆ ನಿನ್ನದಾಗಿರೋಲ್ಲ ಅದಿದ್ದೇ ಇರುತ್ತೆ ಅದಿದ್ದೇ ಇರುತ್ತೆ ಹಾಗಾಗಿ ಇದ್ರ ಮೇಲೆ ತುಂಬಾ ಭರವಸೆ ಇಟ್ಕೊಳ್ಬೇಡಿ ಅಂತ ಅರ್ಥ ಅಷ್ಟೆ ಇಂಥ ಅಶ್ವತ್ಥ ವೃಕ್ಷವನ್ನ ಅಶ್ವತ್ಥ ವೃಕ್ಷವನ್ನಾಗಿ ಈ ಜಗತ್ತನ್ನ ನಮ್ಗೆ ಭಗವಂತ ಪರಿಚಯಿಸಿ ಕೊಡ್ತಾನೆ ಇದು ಎಂಥದ್ದು ಅವ್ಯಯಂ ಇದಕ್ಕೆ ನಾಶ ಇಲ್ಲ ಈಗ ಅಶ್ವತ್ಥ ಅಂತ ಹೇಳಿದ್ರು ಅವ್ಯಯ ಅಂತ ಹೇಳ್ತಿದ್ದಾರೆ ಏನರ್ಥ ಇದಕ್ಕೆ ಇದು ಕಾಲತಃ ನಿತ್ಯನೇ ಆಗಿರತ್ತಿದೆ ಯಾವಾಗ್ಲೂ ನದಿಯ ನೀರಿದ್ದ ಹಾಗೆ ಅದೇ ನೀರು ಸಿಗುದಿಲ್ಲ ಹರಿತಾ ಇರುತ್ತೆ ನದಿ ಯಾವಾಗ್ಲೂ ನಿತ್ಯ ಕಾಲತಃ ಈ ವೃಕ್ಷಕ್ಕೆ ಎಲೆಗಳಿದೆ ಅಲ್ವಾ ಎಲ್ಲ ವೃಕ್ಷಕ್ಕೂ ಒಂದು ಎಲೆ ಇರಬೇಕು ಇಲ್ಲದೇ ಇದ್ರೆ ಅದನ್ನ ಏನಂತಾರೆ ಬೋಳು ಮರ ಮೋಟು ಮರ ಸ್ಥಾಣು
ಈ ಮರಕ್ಕೆ ಯಾವ್ದಪ್ಪ ಎಲೆಗಳು ಅಂತಂದ್ರೆ ವೇದಗಳ ಎಲೆಗಳು. ಛಂದ ಛಂದಾಂಸಿ ಯಸ್ಯ ಪರಾಣಿ, ಛಂದ ಛಂದಸ್ಸು, ಈ ವೇದಗಳೇ ಇದರ ಎಲೆಗಳು. ಎಲೆಗಳಿದ್ರೆ ಮಾತ್ರನೇ ಆ ಮರ ಒಂದು ಛಂದ ಅಲ್ವಾ. ಆದ್ರಿಂದ ಇಂಥ ಛಂದಸ್ಸು ವೇದಗಳು ಈ ಮರದ ಎಲೆಗಳು. ಯಾಕೆ ವೇದಗಳನ್ನ ಎಲೆ ಸ್ಥಾನದಲ್ಲಿ ಹಾಕಿಟ್ಟ? ಮತ್ತೆಲ್ಲೋ ಫಲ ಅಥವಾ ಕಾಯಿ ಇನ್ನೇನೋ ಒಂದು ಹೇಳ್ಬಹುದಾಗಿತ್ತಲ್ಲ ಅಂತಂದ್ರೆ, ಒಂದು ಮರ ಹಣ್ಣು ಕೊಡಬೇಕಾದ್ರೆ ಈ ಜಗದ್ ವೃಕ್ಷ ಅನೇಕ ಫಲಗಳನ್ನು ಕೊಡುತ್ತೆ, ಸುಖ ದುಃಖ ಇತ್ಯಾದಿ ಫಲಗಳನ್ನು ಕೊಡುತ್ತಲ್ಲ. ಆ ಫಲಪ್ರದತ್ವ ಅದಕ್ಕೆ ಬರಬೇಕಾದ್ರೆ ಅದಕ್ಕೆ ಎಲೆ ಇರಬೇಕು. ಎಲೆ ಇಲ್ಲದೆ ಇರೋ ಮರ ಹೇಗೆ ಫಲವನ್ನು ಕೊಡುತ್ತೆ? ಅದು ಸೂರ್ಯನಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿ ಆಮೇಲೆ ಅದರಿಂದ ಹಣ್ಣು ಹೂವು ಚಿಗುರು ಇತ್ಯಾದಿಗಳೆಲ್ಲ ಬರುತ್ತೆ. ಅದನ್ನೇ ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಲೀಫ್ ನ ಏನಂತ ಹೇಳ್ತಾರೆ ಅಂದ್ರೆ ಕಿಚನ್ ಆಫ್ ದಿ ಪ್ಲಾಂಟ್ ಅಂತ ಹೇಳ್ತಾರೆ. ಅದು ಎಲ್ಲ ಅಡಿಗೆ ಮಾಡಿ ಒಳಗಡೆ ಎಲ್ಲ ಸಾರವನ್ನ ತಯಾರು ಮಾಡಿ ಎಲ್ಲ ಕಡೆಗೂ ಅದನ್ನ ಹಂಚುತ್ತೆ ಅಂತ. ಹಾಗಾಗಿ ಈ ಛಂದಸ್ಸು, ಈ ವೇದವೇ ಈ ಜಗದ್ ವೃಕ್ಷದಲ್ಲಿ ಫಲಕಾರಿಯಾದದ್ದು. ಆದ್ದರಿಂದ ಇದನ್ನ ಛಂದಾಂಸಿ ಯಸ್ಯ ಪರಾಣಿ, ಜಗತ್ತು ನಿಲ್ಲಿಕ್ಕೆ ಧರ್ಮಾಧರ್ಮಗಳ ಎಲ್ಲಾ ಚಿಂತನೆಗಳನ್ನು ಗೊತ್ತುಪಡಿಸಲಿಕ್ಕೆ ಬೇಕಾದದ್ದು ವೇದವೇ. ಹಾಗಾಗಿ ಜಗತ್ತಿನ ಎಲ್ಲ ಸುಖ ದುಃಖಗಳಿಗೆ ಕಾರಣವಾದಂತಹ ಫಲವನ್ನು ನೀಡುವ ಕಿಚನ್ ಅಡಿಗೆ ಮನೆ ಅಂತಂದ್ರೆ ತಪ್ಪಲ್ಲ. ಮತ್ತು ಒಂದು ಅಂಶ ಗಮನಿಸಬೇಕಾದದ್ದು, ಮರ ಅನ್ನೋದು ಗೊತ್ತಾಗುವುದೇ ಅದರ ಎಲೆಯಿಂದ. ಚಿಗುರು ಬರುವಾಗ ಮೊದಲು ಬರುವುದೇ ದಳವಾಗಿ, ಅದು ಎರಡು ಎಲೆಯಾಗಿ. ಹಾಗಾಗಿ ವೇದ ಆ ಸ್ಥಾನದಲ್ಲಿ ಚೆನ್ನಾಗಿದೆ. ಇದನ್ನು ಉಪನಿಷತ್ತು ಕೂಡ ಊರ್ಧ್ವ ಮೂಲು ಅವಾಕ್ಷಾಕಃ ಯೇಷುಶ್ವತ್ಥ ಸನಾತನಃ ಅಂತ ಹೇಳುವ ಮೂಲಕ ಇದು ಉಪನಿಷತ್ತಿನ ಸಾರ ಅಂತ ಯಾಕೆ ಹೇಳಿದ್ರು? ಕಠೋಪನಿ, ಇನ್ನು ಮುಂದಿನ ಎಲ್ಲಾ ಪದ್ಯಗಳು ಹೀಗೆ ಒಂದೊಂದು ಕಡೆ ಸಿಗುವಂತದ್ದೇ. ಹಾಗಾಗಿ ಮೊದಲ ಪದ್ಯದಲ್ಲೇ ಈ ಉಪನಿಷತ್ತಿನ ಮಾತು ಕೂಡ ನಮಗೆ ಚೆನ್ನಾಗಿ ಸ್ವಲ್ಪ ಪದದ ವ್ಯತ್ಯಾಸದ ಜೊತೆಗೆ ಸಿಗುವಂತದ್ದು ಸ್ವಾರಸ್ಯ. ಎಸ್ತಂ ವೇದ ಸವೇದವಿತಿ, ಈ ವಿಷಯವನ್ನೆಲ್ಲ ಯಾರು ತಿಳ್ಕೊಳ್ತಾರೋ ಅವರು ಎಲ್ಲ ವೇದಗಳನ್ನ ತಿಳಿದಂತೆ. ಈ ವೇದದ ಸಾರವೇ ಈ ವಿಷಯಗಳು, ಇದನ್ನ ತಿಳಿದವನು ಎಲ್ಲ ವೇದಗಳನ್ನು ತಿಳಿದಿದ್ದಾನೆ. ಈ ವೃಕ್ಷದಲ್ಲಿ ಶಾಖೋಪಶಾಖೆಗಳು ಚೆನ್ನಾಗಿ ಹರಡಿಕೊಂಡಿದೆ. ಶಾಖೋಪಶಾಖೆಗಳು ಹರಡಿಕೊಂಡು ಅದರೊಳಗೆ ಇನ್ನೇನಿರ್ಬೇಕು? ಕಿಸಲಯಗಳಿರ್ಬೇಕು, ಚಿಗುರು ಚಿಗುರಿರ್ಬೇಕು. ಇದು ಎಂಥದಪ್ಪ ಅಂತಂದ್ರೆ ಗುಣಪ್ರವೃದ್ಧ, ತ್ರಿಗುಣಗಳಿಂದ ಇದು ಬೆಳೆದಂತಹ ಮರ ಇದು. ಈ ಜಗತ್ತಿಗೆ ಸೃಷ್ಟಿಯಲ್ಲಿ ಬೇಕಾಗಿದ್ದೇ ಹಿಂದೆ ಹೇಳಿದ ಹಾಗೆ ತ್ರಿಗುಣಾಭಿಮಾನಿನಿ ಲಕ್ಷ್ಮಿ ತ್ರಿಗುಣಗಳಿಂದ ಈ ಜಗತ್ತನ್ನು ಬೆಳೆಸಿದೆ. ಮಣ್ಣು ನೀರು ಬೆಂಕಿ ಪುಷ್ಟಿಗೊಂಡಿದೆ. ಇಂಥ ಗುಣಪ್ರವೃದ್ಧವಾದ ಈ ವೃಕ್ಷ, ಈ ವೃಕ್ಷದಲ್ಲಿ ಶಾಖೋಪಶಾಖೆಗಳೆಲ್ಲ ಹರಡ್ಕೊಂಡಿದ್ಯಲ್ಲ, ಇದು ಎಂಥದಪ್ಪ ಅಂತಂದ್ರೆ ಇದ್ರೊಳಗಿರುವಂತಹ ಕಿಸಲೆಗಳು, ಚಿಗುರುಗಳು, ವಿಷಯ ಪದಾರ್ಥಗಳು. ಆಚಾರ್ಯ ಚೆನ್ನಾಗಿ ಹೇಳ್ತಾರೆ ಗೊತ್ತ, ಇದನ್ನ ಯಾಕೆ ಕಿಸಲೆಗಳು ಚಿಗುರು ಅಂತ ಹೇಳ್ತಾರೆ ಅಂದ್ರೆ, ವಿಷಯ ಪದಾರ್ಥವನ್ನ ತುಂಬಾ ಚೆನ್ನಾಗಿರೋದು ಯಾವ್ದು ಹೇಳಿ? ಮರದಲ್ಲಿ ಚಿಗುರು ಬಂದಾಗ ವಸಂತ ಕಾಲ ಅದಕ್ಕೆ ಚಂದ. ಆ ವಸಂತ ಕಾಲದಲ್ಲಿ ಚಿಗುರು ಬಂದಿರುತ್ತಲ್ಲ ತುಂಬಾ ಚಂದ. ಹಾಗೆ ವಿಷಯ ಪದಾರ್ಥಗಳು ಬೇಗ ಆಕರ್ಷಣೆ ಮಾಡಿಬಿಡುತ್ತೆ. ಚಿಗುರು ತೆಗೆದು ತಿಂದ್ರೆ ಹಣ್ಣು ತಿಂದ ರುಚಿ ಅಂತೂ ಬರಲ್ಲ, ಅದು ನೋಡ್ಲಿಕ್ಕೆ ಚಂದ. ಹಾಗಾಗಿ ನಾವು ಯಾರು ವಿಷಯ ಪದಾರ್ಥಗಳಲ್ಲೇ ನಿಂತು ಬಿಡ್ತೀವೋ ಅವನಿಗೆ ವೇದ ಕೊಡುವಂತಹ ಮುಖ್ಯ ಫಲ ಸಿಗೋದೇ ಇಲ್ಲ. ಹಾಗಾಗಿ ಈ ವಿಷಯ ಪ್ರವಾಳ ಅಧಶ್ಚ ಮೂಲ ನೆನಸಂತ ತಾನೆ, ಇದು ಈ ಈ ಭಗವಂತ ಇದನ್ನ ಅವನು ಓತಪ್ರೋತವಾಗಿ ಇಡೀ ಜಗತ್ತಿನೊಳಗೆ ತುಂಬಿಕೊಂಡ್ಬಿಟ್ಟಿದ್ದಾನೆ. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ, ಇದು ಹೇಗೆ ಹರಡ್ಕೊಂಡು ಹೋಗ್ತಾ ಇದೆ ಈ ಮರ, ಯಾವ ಕಡೆಗೆ ಬೆಳ್ಕೊಂಡು ಹೋಗ್ತಾ ಇದೆಯಪ್ಪ ಅಂದ್ರೆ ಕರ್ಮಾನುಬಂಧೀನಿ, ಕರ್ಮ ಯಾವ ಕಡೆಗೆ ಯಾವ್ಯಾವ ತರ ಹೋಗ್ತಿದೆಯೋ ಆ ತರ ಹೋಗ್ತಾ ಇರತ್ತೆ. ಆಯಾ ವ್ಯಕ್ತಿಯ ಸ್ವಭಾವ ಅವನ ಮೂಲದಲ್ಲಿರುವ ಕರ್ಮಕ್ಕೆ ಅನುಗುಣವಾಗಿ ಆ ಬೇರುಗಳು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಬೆಳ್ಕೊಳ್ತಾ ಹೋಗುತ್ತೆ. ಹೀಗೆ ಇಂಥ ವೃಕ್ಷವನ್ನ ನಮಗೆ ತಿಳಿಸ್ಕೊಟ್ಟ, ಜಗತ್ತಿನ ಪರಿಚಯ ಮಾಡಿಕೊಟ್ಟ. ಆದ್ರೆ ಈ ಜಗತ್ತನ್ನ ದಾಟಬೇಕು ಅಂತ ನೀವ್ ಈಗ ಹೇಳಿದ್ರಿ, ಮುನ್ನುಡಿಯಲ್ಲಿ ಹೇಳುವಾಗ ಜಗತ್ತನ್ನ ದಾಟಬೇಕು ಅಂತ. ಹೇಗೆ ದಾಟೋದು? ಇದ್ರೊಳಗೆ ಕೂತ್ಕೊಂಡಿದ್ದನ್ನ ಹೇಗೆ ದಾಟೋದು? ಸ್ವಾರಸ್ಯ ಚೆನ್ನಾಗಿದೆ ಇಲ್ಲಿ. ಈ ಮರದ ಉದಾಹರಣೆ ಕೊಟ್ಟದ್ದೇ ನಮಗೊಂದು ಸರಿಯಾಗಿ ಅರ್ಥ ಮಾಡಿಸ್ಬೇಕು ಅಂತ. ಒಂದು ಉದಾಹರಣೆ ಕೊಟ್ಟು ಒಂದು ಪ್ರಮೇಯವನ್ನು ತಿಳಿಸಿದ್ರೆ ಬೇಗ ತಲೆಗೆ ಉಳಿಯುತ್ತೆ. ಇದನ್ನ ಭಾಗವತ ಹೇಳುವಾಗ, ಯಥಾಹಿ ಸ್ಕಂದ ಶಾಖಾನಾಂ ತರೋರ್ಮೂಲಾವಸೇಚನಂ ಏವಮಾರಾಧನಂ ವಿಷ್ಣೋಹು ಸರ್ವೇಶಾಂ ಆತ್ಮನಶ್ಚಹಿ. ಮರ ಹಸಿರಾಗಿರ್ಬೇಕು ಅಂದ್ರೆ ಎಲೆಕ್ಕೆ ನೀರು ಸ್ಪ್ರಿಂಕಲ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನಮ್ಮಲ್ಲಿ ಎರಡು ದಿವಸ ನಮಗೆ ಮೋಸ ಮಾಡ್ಲಿಕ್ಕೋಸ್ಕರ ಬೇಕಾದ್ರೆ ಒಂದಿಷ್ಟು ನೀರು ಹಚ್ಚಿ ಮಾಡಿಟ್ಟಿರ್ಬೋದು. ಆದ್ರೆ ಅದು ಬಹಳ ಕಾಲ ಬಾಳ್ಬೇಕು ಅಂದ್ರೆ ಬೇರಿಗೆ ನೀರು ಹಾಕ್ಬೇಕು. ಈ ಬೇರು ಯಾವುದು? ವಿಷ್ಣುವೇ, ನಾರಾಯಣನೇ ಇದರ ನಿಜವಾದ ಬೇರು ಅನ್ನೋದನ್ನ ಹೇಳುವುದಕ್ಕೋಸ್ಕರ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನರೂಪಮಸ್ಯೇಹ ತಥೋಪಲಭ್ಯತೆ. ಈ ಭಗವಂತನ ಪರಿಚಯವನ್ನ, ಸರಿ, ಮೂಲವನ್ನ ನಾವು ಪರಿಗ್ರಹಿಸಿದ್ರೆ ಸಮಗ್ರ ಮರದ ಪರಿಚಯವನ್ನ ನಾವು ಚೆನ್ನಾಗಿ ಮಾಡಿಕೊಡುವುದಕ್ಕೆ. ಮತ್ತೆ ಮರ ಉಳಿಸ್ಬೇಕು ಅಂದ್ರೂ ಬೇರಿಗೆ ನೀರು ಹಾಕಬೇಕು. ಆ ಬೇರು ಎಲ್ಲಿದೆ, ಹೇಗಿದೆ, ಏನಿದೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಮರ ಅಂತ ಗೊತ್ತಾಯ್ತಲ್ವಾ, ಬೇರೆ ಇನ್ನೇನು ಗೊತ್ತಾಗುತ್ತೆ, ಹೋಗಿ ಅದನ್ನು ಹಿಡ್ಕೊಂಡ್ಬಿಡೋಣ ಅಂದ್ರೆ ನರೂಪಮಸ್ಯೇಹ ತಥಾ ಉಪಲಭ್ಯತೆ. ಆಮೇಲೆ
ನಾಂತೋ ನ ಚಾದಿಹಿ ನಚ ಸಂಪ್ರತಿಷ್ಠ. ಒಂದು ವಸ್ತು ನಮಗೆ ಗೊತ್ತಾಗಬೇಕಾದ್ರೆ ಅದಕ್ಕೆ ಈ ಜಾಗ ಈ ಜಾಗ ಈ ಜಾಗ ಈ ಜಾಗ ಹೀಗೆ ಗೊತ್ತಿದ್ರೆ ಒಂದು ವಸ್ತು ಅಂತ ಗೊತ್ತಾಗುತ್ತೆ. ಮೂಗಿನ ಮೇಲೆ ಕೂತ ಒಂದು ಇರುವೆಗೆ ಈ ಮುಖ ಸಮಗ್ರವಾಗಿ ಹೇಗಿದೆ ಅಂತ ಹೇಗೆ ಗೊತ್ತಾಗ, ಅದು ಬೆಟ್ಟದ ಮೇಲೆ ನಿಂತಾಗಿರುತ್ತೆ. ಅದಕ್ಕೆ ನಾವು ಹೀಗೆ ಭಗವಂತನ ಒಂದು ಭಾಗದಲ್ಲಿ ನಿಂತ್ಕೊಂಡು ಇಡೀ ಜಗತ್ತನ್ನು ಎಷ್ಟು ಕಣ್ಣರಳಿಸಿದ್ರು ನಮ್ಗೆ 40 ಕಿಲೋಮೀಟರ್ ದೂರದ ಕಣ್ಣು ತನಕ ಕಾಣಬಹುದು. ಅದರ ಆಚೆಗೆ ಇದೇನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಚ ನಚ ಆದಿಹಿ ನಚ ಅಂತಃ ನಚ ಸಂಪ್ರತಿಷ್ಠ, ಅದು ಒಂದು ಕಡೆ ನೆಲೆಸಿಲ್ಲ, ಅದಕ್ಕೆ ತುದಿ ಮೊದಲು ಇಲ್ಲ, ಅದರಿಂದಾಗಿ ಸುಲಭದಲ್ಲಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪರಿಚಯ ಮಾಡಿಕೊಟ್ರಲ್ಲ ಅಶ್ವತ್ಥಮೇನಂ ಅಂತ. ಹೌದು, ಮರವನ್ನ ಪರಿಚಯ ಮಾಡಿಕೊಟ್ಟ ಉದ್ದೇಶ ಏನಂದ್ರೆ ನೀವು ಅದರಿಂದ ಹೊರಗೆ ಬನ್ನಿ ಅಂತ. ಮನೆ ಚೆನ್ನಾಗಿದೆ ಅಂತ ನಿಮ್ಮ ಹತ್ರ ಹೇಳಿದ್ಮೇಲೆ ನೀವು ಮನೆಯೊಳಗೆ ಕೂತ್ಕೊಂಡ್ರೆ ಏನ್ ಚಂದ ಕಾಣುತ್ತೆ, ಮನೆಯಿಂದ ಹೊರಗೆ ಬರಬೇಕು. ಆಮೇಲೆ ಅದು ನೀವು ಓ ಇದು ಈಗ ಕಟ್ಟಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಅಶ್ವತ್ಥಮೇನಂ, ಸರಿ ಇದು ಚೆನ್ನಾಗಿರುವ ಮನೆ, ತುಂಬಾ ವ್ಯಾಪಿಸಿಕೊಂಡಿರುವ ಮನೆ ಅಂತ ಹೇಳಿ ಇದರಿಂದ ಹೊರಗೆ ಬರ್ತೇವೆ ಅಂದ್ರೆ ಅದು ಸುಲಭದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಸುವಿರೂಢ ಮೂಲಂ, ಇದು ನಮ್ಮನ್ನ ಚೆನ್ನಾಗಿ ಒಳಗಿನಿಂದ ಎದೆ ಅಂದ್ರೆ ಈ ಗೋಡೆಗೆ ಒಂದು ಆಣಿ ಹೊಡೆದ್ರೆ ಯಜಮಾನನ ಎದೆಗೆ ಚುಚ್ಚಿದಾಗ ಆಗುತ್ತೆ. ವಸ್ತುತಃ ಮನೆ ಮತ್ತೆ ಯಜಮಾನ ಒಬ್ಬನೇ ಅಲ್ಲ, ಆದ್ರೂ ಅಲ್ಲೊಂದು ಸೆಳೆತ ಅನ್ನೋದು ಇದೆಯಲ್ವಾ, ಆ ಸೆಳೆತ ನಾನು ಹೊರಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ಆಣಿ ತೆಗಿಬೇಕು, ಅದ್ ತೆಗಿದ್ರೆ ಅಲ್ಲಿ ಒಂದು ತೂತು ಉಳಿದೇ ಉಳಿಯತ್ತೆ. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸಿನಿಂದಲೇ ಅದನ್ನ ದೂರಕ್ಕೆ ಬಿಡಬೇಕು ಅನ್ನೋದನ್ನ ಕೃಷ್ಣ ಹೇಳುವಾಗ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಆ ಮನೆಯಿಂದ ಹೊರಗೆ ಬರಬೇಕು ಅಂದ್ರೆ ಆ ಮನೆಯ ಮೇಲಿನ ಮೋಹ ಕಳ್ಕೊಳ್ಬೇಕು. ಮನೆಯನ್ನೇ ಬಿಟ್ಟು ಬಂದು ಅದನ್ನು ವ್ಯರ್ಥ ಅಂತ ಹೇಳಿಲ್ಲ, ಅದೇ ಮನೆಯಲ್ಲಿ ಇರ್ಲೇಬೇಕು ನೀವು. ಆದ್ರೆ ಆ ಮನೆಯಿಂದ ಹೊರಗೆ ಬಂದು ಮನೆಯ ಚಂದವನ್ನ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಅಸಂಗ ಅನ್ನೋ ಶಸ್ತ್ರವನ್ನು ಉಪಯೋಗಿಸಿ ಅದರಿಂದ ಹೊರಗೆ ಬನ್ನಿ. ಸರಿ, ಇಷ್ಟ ಹಾಗಾದ್ರೆ ಪರಮಾತ್ಮನ ತಿಳ್ಕೊಳ್ಬಹುದಾ ಅಂದ್ರೆ ತತ್ಪದಂ, ಸಾರಿ ತತಃಪದಂ ಪರಿಮಾರ್ಗಿತವ್ಯಂ, ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಈ ಪದ ಅಂದ್ರೆ ಸ್ವರೂಪ, ಭಗವಂತನ ಸ್ಥಾನ ಅಥವಾ ಭಗವಂತನದ್ದೇ ಇಡೀ ವ್ಯಾಪ್ತಿಯನ್ನು ಹೊಂದಿರುವಂತಹ ಜಗತ್ತೇನಿದೆ ಇದನ್ನ ಅಂದ್ರೆ ಜಗತ್ತು ಮತ್ತು ಪರಮಾತ್ಮ ಒಟ್ಟೊಟ್ಟಿಗೆ ತಿಳ್ಕೊಳ್ಲಿಕ್ಕೆ ಆಗುವಂತಹ ಸಂಗತಿ. ನಾವು ಜಗತ್ತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಪರಮಾತ್ಮನು ಚೆನ್ನಾಗಿ ಅರ್ಥ ಆಗ್ತಾ ಇದ್ದಾನೆ ಅಂತಾನೆ ಅರ್ಥ. ಆದ್ರೆ ಅದು ಸುಲಭದಲ್ಲಿ ಅರ್ಥ ಆಗುವಂತದ್ದಲ್ಲ, ಅವನಿಗೆ ಶರಣಾಗಬೇಕು. ಪರಿಮಾರ್ಗಿತವ್ಯಂ, ಅದನ್ನ ನಾನು ಇಲ್ಲೇ ಕೂತಿದ್ದೇನೆ ತಿಳ್ಕೊಳ್ತೇನೆ ಅಂತಂದ್ರೆ ಆಗುದಿಲ್ಲ, ಹುಡುಕಾಟ ನಡೆಸಬೇಕು. ನಮಗೆ ಕಣ್ಣು ಕೊಟ್ಟಿದ್ದಾನೆ ಅಂದ್ರೆ ಕಣ್ಣಿನ ಹುಡುಕಾಟ, ಕಿವಿ ಕೊಟ್ಟಿದ್ದಾನೆ ಅಂದ್ರೆ ಕಿವಿಯಿಂದ ಕೇಳುವ ಹುಡುಕಾಟ. ಇದನ್ನ ನಿರಂತರವಾಗಿ ನಡೆಸಿದ್ರೆ ಇದು ಅವನು ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಮರಳಿ ಬಾರದ. ನಮಗೆ ಎಲ್ಲರಿಗೂ ಬಯಕೆ ಏನು, ಸರಳ ಸಹಜವಾಗಿ ಪೂರ್ಣ ಪ್ರಮಾಣದ ಒಟ್ಟು ಈ ಸಮಸ್ಯೆ ಜಂಜಾಟದಲ್ಲಿ ಮತ್ತೆ ಸಿಕ್ಕಾಕೊಳ್ಬಾರದು ಅಂತ. ಆ ಖುಷಿ ಬರಬೇಕು. ಆ ಖುಷಿ ಬರಬೇಕು ಅಂದ್ರೆ ಇನ್ನೊಂದು ಸರ್ತಿ ಅದರ ಸ್ವಲ್ಪ ಬೇರು ಉಳಿಸ್ಕೊಳ್ಳುದು, ಆಮೇಲೆ ವಾಪಸ್ ಬಂದ್ಮೇಲೆ ಆ ರೋಗ ಮತ್ತೆ ಯಾವುದೋ ಮದ್ದು ಅರ್ಜೆಂಟಿಗೆ ತಲೆನೋವು ಹೋಗ್ಬೇಕು ಅಂತ ತಗೊಳ್ಳುದು. ಆ ರೋಗ ಮದ್ದಿನ ಪರಿಣಾಮ ಕಮ್ಮಿ ಆದ ತಕ್ಷಣ ಮತ್ತೆ ಯಥಾ ಪ್ರಕಾರ ತಲೆನೋವು ಬರುತ್ತೆ. ನಮ್ಗೆ ಆ ತರದ ಸಮಸ್ಯೆ ಬೇಡ, ನಮ್ಗೆ ಬೇರಿನಿಂದ ಚಿಕಿತ್ಸೆ ಕೊಡ್ಬೇಕು ಆಯುರ್ವೇದದ ಹಾಗೆ. ಅದು ಇಡೀ ತೆಗೆದು ನಮ್ಮನ್ನ ಮೂಲಕ್ಕೆ ಮುಟ್ಟಿಸ್ಬೇಕು. ಅದಕ್ಕಾಗಿ ಅವನನ್ನು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ, ಅವನಿಗೇನೆ ಶರಣ. ಪ್ರಪದ್ಯೆ ಅಂದ್ರೆ ಪ್ರಪದ್ಯೇತ, ಸರಿಯಾಗಿ ಅವನಿಗೆ ನಾವು ಮುಳುಗು ಹಾಕಬೇಕು, ಅವನಲ್ಲೇ ನಾವು ತೊಡಗಿ ಬಿಡಬೇಕು. ಆದ್ರೆ ಅದು ಆ ತೊಡಗಬೇಕಾದ ಜಾಗ ಇದೆಯಲ್ಲ, ಅದು ಪ್ರಸೃತ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ. ಅತ್ಯಂತ ಹಿಂದಿನಿಂದಲೂ ವ್ಯಾಪಿಸಿಕೊಂಡಿರುವಂತಹ ಈ ಪರಮಾತ್ಮನ ಪ್ರವೃತ್ತಿ ಏನಿದೆ ಬೇರೆ ಬೇರೆ ರೀತಿಯಿಂದ ಕಾಣುತ್ತೆ. ಅಂದ್ರೆ ಪ್ರತಿ ಜಗತ್ತಿನ ವಸ್ತುಗಳಲ್ಲೂ ಅವನದ್ದೇ ಪ್ರವೃತ್ತಿ, ಅವನಿಂದಾಗಿ ಈ ಎಲ್ಲದರ ಪ್ರವೃತ್ತಿ ಅಂತ ಅರ್ಥ ಆದಾಗ ಅವನಿಗೆ ಶರಣಾದದ್ರಲ್ಲಿ ಅವನಿಗೆ ನಾವು ತಲೆಬಾಗಿದ್ರಲ್ಲಿ ಒಂದು ಅರ್ಥ ಅಂತ ಸಿಗುತ್ತೆ. ಸರಿ, ಹಾಗೆಲ್ಲ ಪರಮಾತ್ಮನನ್ನ ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಟ್ಟ ಮೇಲೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ. ಆಸೆ ಆದ್ಮೇಲೆ ಏನ್ ಮಾಡ್ತಾರೆ, ಹೋಗುದಕ್ಕೊಂದು ಸಾಧನೆಯ ಮಾರ್ಗ ಹುಡುಕ್ಬೇಕಲ್ವ, ದಾರಿ ಬೇಕು. ಆ ದಾರಿ ಹೇಗಿರ್ಬೇಕು ಅನ್ನೋದನ್ನ ಕೃಷ್ಣ ಮುಂದೆ ಹೇಳ್ತಾನೆ ಅಲ್ವಾ. ಆ ದಾರಿ ಹೇಗಿದೆ ಅಂತಂದ್ರೆ ನಿರ್ಮಾನ ಮೋಹ ಜಿತಸಂಗ ದೋಷ ಅಂತೆಲ್ಲ ಹೇಳುವಾಗ ಈ ದಾರಿಯಲ್ಲಿ ಹೋಗ್ಬೇಕಾದವ್ರು ಹೀಗಿರ್ಬೇಕಪ್ಪ, ನೀವು ಹೇಳಿದಾಗೆ ದಾರಿ ತೋರಿಸಿದ್ರು ಹೊರಗೆ ಬಂದು ನೋಡಿ, ಅಲ್ಲಿಂದ ಮಾತ್ರ ಅದು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಈ ಊರಿಗೆ ಹೋಗುವ ದಾರಿ ಅಂತ ತೋರಿಸಿದ್ರು. ಆದ್ರೆ ಆ ಊರಿಗೆ ಹೋಗುವ ದಾರಿ ಎಂಥದ್ದು, ಅದ್ರೊಳಗೆ ಹೇಗ್ ಹೋಗ್ಬೇಕು ಅಂತ ನಮ್ಗೆ ಹೇಳಿಲ್ಲ. ಆ ಊರಿಗೆ ಹೋಗುವ ದಾರಿ ಕಚ್ಚಾ ರಸ್ತೆನಾ, ಅವಾಗ ನಾವು ಬೇರೆ ತರ ಜೀಪ್ ಗೀಪ್ ತಗೊಂಡು ಹೋಗ್ತೀವಿ, ಒಳ್ಳೆ ನುಣುಪಾದ ರಸ್ತೆನಾ, ನಮ್ದು ಮಾಮೂಲಿ ಇದ್ರಲ್ಲಿ ಹೋಗ್ಬೋದು, ನಡ್ಕೊಂಡ್ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ನಮ್ಗೆ ಹೇಗ್ ಹೋಗ್ಬೇಕು, ನಮ್ಮ ಪ್ರಿಪರೇಷನ್ ಏನಿರ್ಬೇಕು, ಎಲ್ಲ ಒಂದೇ ತರ ಇರುತ್ತೆ ಅಂತ ಹೇಳಿಕ್ ಬರಲ್ಲ. ಸ್ವಲ್ಪ ದೂರ ಕಚ್ಚಾ ಇರುತ್ತೆ, ಸ್ವಲ್ಪ ದೂರ ಚೆನ್ನಾಗಿರುತ್ತೆ, ಇನ್ಕೆಲ್ಲ ಬರೀ ಹೊಂಡಗಳೇ ಇರ್ತವೆ, ಎಲ್ಲದಕ್ಕೂ ತಯಾರಾಗಿ ಹೊರಡ್ಬೇಕು. ಯಾವ ಸಾಧನೆಯನ್ನ ಮಾಡಿದ್ರೆ ಅಥವಾ ಯಾವ ಪ್ರಿಪರೇಷನ್ ಮಾಡ್ಕೊಂಡ್ರೆ ಹೋಗ್ಬೋದು ಅನ್ನೋದಕ್ಕೆ ಮಾನ ಮೋಹಗಳನ್ನ ಬಿಟ್ಟು, ಮಾನ ಅಂತಂದ್ರೆ ಅಹಂಕಾರ, ಮಾನಿ ಅಂತ ಹೇಳ್ತಾರಲ್ಲ, ಮಾನ ಅಂದ್ರೆ ನಾನು ತುಂಬಾ ಮಾನ್ಯ, ನಾನೇ ಡಿಕ್ಲೇರ್ ಮಾಡ್ಕೊಂಡ್ಬಿಡೋದು ನಾನು ತುಂಬಾ ಮಾನ್ಯಮಾನ, ನನಗೆ ತುಂಬಾ ಗೊತ್ತಿದೆ ಅಂತ ಯಾರು ಅಹಂಕಾರ ಪಡ್ತಾನೋ. ಮೋಹ ಅಂತಂದ್ರೆ ಯಾವುದು
ಅಲ್ಲದೇ ಇರೋದ್ರೊಳಗೆ ಅದು ಸರಿ ಅಂತ ತಿಳ್ಕೊಂಡಿರ್ತಾನಲ್ಲ ಅದು ಮೋಹ ಅವಿವೇಕತನ ಅವಿವೇಕಿ. ಇಂಥ ಅವಿವೇಕಿಗೆ ಮತ್ತೆ ಮಾನಿಗೆ ಇಲ್ಲಿ ಈ ದಾರಿ ಇಲ್ಲ, ಈ ದಾರಿ ಹೊಂದಲ್ಲ. ಯಾರು ಅವಿವೇಕತನವನ್ನ ಅಥವಾ ಈ ದಡ್ಡತನವನ್ನ ಬಿಟ್ಟು ಮೋಹವನ್ನ ಅಲ್ಲದೇ ಇರೋ ವಸ್ತುನ ಅದು ಅಂತ ತಿಳ್ಕೊಂಡು ಯಾರು ಹೋಗ್ತಾರೋ ಅವನಿಗೆ ಈ ಜಾಗ ಸರಿ. ಕಣ್ಬಿಡದೆ ಗೊಂಡಿಯಲ್ಲಿ ಬಿದ್ದು ಹಣೆ ಇನ್ನೊಂದು ತಲೆ ಬಂತು ಅಂತ ಅತ್ರ ಬೇಜಾರು, ಉಪಯೋಗ ಇಲ್ಲ. ಮತ್ತೆ ಜಿತ ಸಂಘದೋಷ, ಯಾರಿಗೆ ಈ ನಾನು ನನ್ನದು ಅನ್ನೋಂತ ಈ ಅಭಿಮಾನ ಇರುತ್ತೆ, ಹೀಗೆ ಅಭಿಮಾನವನ್ನ ಬಿಟ್ಟವನು, ದಡ್ಡತನ ಕಳ್ಕೊಂಡವನು ಅಂದ್ರೆ ಮೋಹವನ್ನ ಬಿಟ್ಟವನು, ಮಾನಿಯಾಗದವನು, ತುಂಬಾ ಹಂಬಲ್ ಆಗಿ ದೇವರ ಬಳಿ ಶರಣಾಗಿ ಹೋದ್ರೆ ಮಾತ್ರ ಆಗ್ತಾನೆ ಹೊರತು ಎದೆ ಸಟಿಸಿ ಹೋಗಿ ನಿಂತವನಿಗೆ ಇಲ್ಲಿ ಹೊಂದೋದಿಲ್ಲ. ಅಧ್ಯಾತ್ಮ ನಿತ್ಯ, ಅಧ್ಯಾತ್ಮ ನಿತ್ಯ, ಅಧ್ಯಾತ್ಮ ನಿತ್ಯ ಅಂದ್ರೆ ಯಾವಾಗ್ಲೂ ಭಗವಂತನಲ್ಲಿ ಸ್ಮರಣೆಯನ್ನು ತೊಡಗಿರ್ಬೇಕು ಅವನು. ಯಾವಾಗ್ಲೂ ಒಂದ್ಸಲ ಸಂಕಟ ಬಂದಾಗ ವೆಂಕಟರಮಣ ಆದ್ರೆ ಆಗೋದಿಲ್ಲ, ಮತ್ತೆ ಭಗವಂತನನ್ನ ಅವನಿಗೋಸ್ಕರ ಮಾತ್ರ ನಂಬಬೇಕು ಅಂತವನಿಗಿದಾಗತ್ತೆ. ವಿನಿವೃತ್ತ ಕಾಮ, ಅವನಿಗೋಸ್ಕರ ಹೊಂದ್ಬೇಕು ಅನ್ನೋದನ್ನ ಇಲ್ಲಿ ಮುಂದೆ ಸ್ಪಷ್ಟತೆ ಕೊಡ್ತಾ ಇದ್ದಾರೆ. ವಿನಿವೃತ್ತ ಕಾಮ ಅಂತ ಮುಂದೆ ಅದನ್ನೇ ಹೇಳ್ತಿದ್ದಾರೆ, ಯಾರಿಗೆ ಇದು ಬೇಕು ಅದು ಬೇಕು ಅಂತ ಇರ್ತಾರೋ ಅವರಿಗೆ ಇಲ್ಲಿ ಭಗವಂತನ ಹತ್ರ ಅವಕಾಶ ಇಲ್ಲ, ಭಗವಂತ ಬೇಕು ಅಂದ್ರೆ ಮಾತ್ರ ಅವಕಾಶ. ಈ ರೀತಿಯೆಲ್ಲ ಈ ದ್ವಂದ್ವೇ ವಿಮುಕ್ತ ಈ ರಾಗದ್ವೇಷಗಳನ್ನ ಜಯ ಜಯ ಲಾಭ ಲಾಭ ಮಾನ ಅಪಮಾನ ಅಂತ ಏನು ದಾಸರ ಹೇಳ್ತಾರೆ, ಈ ಎಲ್ಲವನ್ನು ಕೂಡ ಒಂದೇ ತರ ನೋಡ್ಬೋದು. ಒಂದೇ ತರ ನೋಡೋದು ಅಂದ್ರೆ ಹೇಗೆ, ಇದೇ ದಡ್ತನ ಆಗಲ್ವಾ? ಜಯವನ್ನು ಹೆಂಗೆ ಅಜಯ ಅಂತ ತಿಳ್ಕೊಳ್ಳೋದು, ಲಾಭ ಅಲಾಭವನ್ನೆರಡು ಒಂದೇ ತರ ನೋಡೋದು ದಡ್ತನ ಆಗಲ್ವಾ? ಅಂದ್ರೆ ಎರಡೂ ಅವನಿಂದನೇ ಬಂದಿದೆ, ಎರಡೂ ನನಗೆ ಬರಬೇಕಾದ್ದೇ ಬಂದಿದೆ ಅಂತ ಯಾರು ತಿಳ್ಕೊಂಡು ನೋಡ್ತಾನೋ ಅವನು ಈ ದಾರಿಯಲ್ಲಿ ಹೋಗೋದಕ್ಕೆ ಅರ್ಹನಾಗ್ತಾನೆ, ಈ ದಾರಿಯಲ್ಲಿ ಹೋಗಿ ಅವನು ಭಗವಂತನನ್ನು ಪಡೀಬಹುದು ಅಂತ. ಆದರೆ ಭಗವಂತನನ್ನು ಪಡಿಬೇಕು ಅಂದರೆ ದಾರಿ ಗೊತ್ತಾಗಿದೆ, ಆ ಊರು ಹೇಗಿದೆ ಅಂತಲೇ ನಮಗೆ ಗೊತ್ತಿಲ್ಲ, ಅದನ್ನು ಹೇಗಿದೆ ಅಂತ ಹೇಳ್ತಾನೆ ದೇವರು. ಅದಕ್ಕೆ ಭಗವಂತನ ಸ್ವರೂಪವನ್ನು ಪರಿಚಯ ಮಾಡಲಿಕ್ಕೆನೆ ಮುಂದಿನ ಅವರು ಪದ್ಯದಲ್ಲಿ ಹೇಳುವಂಥದ್ದು, ನತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನಿ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಮನೆ ಎಂಥದ್ದು ಅಂತ ಹೇಳುವಾಗ ಸೂರ್ಯ ಚಂದ್ರ ಗ್ರಹ ತಾರೆ ಬೆಂಕಿ ಅಥವಾ ವಿದ್ಯುತ್ ಇದ್ಯಾವುದು ಕೂಡ ಅಲ್ಲಿ ನನಗೋಸ್ಕರ ಕೆಲಸ ಮಾಡಬೇಕಾಗಿಲ್ಲ, ಅವುಗಳು ಇರ್ತಾವೆ ಆದರೆ ಅವುಗಳಿಲ್ಲದೇ ಇದ್ರೂ ಬೆಳಕು ಹಾಗೆ ಇರುತ್ತೆ ಅನ್ನೋದನ್ನ ಕೃಷ್ಣ ಈ ಪದ್ಯದಲ್ಲಿ ಹೇಳ್ತಾ ಮತ್ತೆ ಅದರ ಇನ್ನೂ ಹೆಚ್ಚಿನ ಒಂದು ಮುಖ್ಯ ಅಂಶವನ್ನು ಹೇಳ್ತಾನೆ. ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನ, ನನ್ನದೇ ಒಂದು ಅಂಶ ಈ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಾದ ರೂಪಗಳನ್ನು ತೊಟ್ಟು ಓಡಾಡ್ತೇವೆ. ಅಲ್ಲ, ನನ್ನದೇ ಅಂಶ ಅಂತಂದ್ರೆ ಎಲ್ಲ ಇವನೇ ಆಗ್ಬಿಟ್ನಲ್ವಾ ಅಂದ್ರೆ ಅದಕ್ಕೆ ಭಿನ್ನ ಅಂಶ ಅಂತ ಒಂದು ಲೋಕದಲ್ಲಿ ವ್ಯವಹಾರ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಬಹಳ ಚೆನ್ನಾಗಿರೋ ಪ್ರದೇಶಕ್ಕೆ ಹೋದ್ರೆ ಇದು ಸ್ವರ್ಗದ ತುಂಡು, ಸ್ವರ್ಗದ ತುಂಡೇನಿಲ್ಲಿ ಬಿದ್ದಿಲ್ಲ, ಅಲ್ಲಿ ಕಮ್ಮಿನೂ ಆಗಿಲ್ಲ. ಸ್ವರ್ಗದ ತುಂಡು ಅಂದ್ರೆ ಸ್ವರ್ಗದಂತೆಯೇ ಇರುವಂತಹ ಮತ್ತೊಂದು ಅಷ್ಟೇ ಖುಷಿ ಕೊಡುವ ಜಾಗ ಅಂತ. ಅವನ ಸಂಪತ್ತಿನಲ್ಲಿ ನಮ್ದೊಂದು ಅಂಶ ಅಷ್ಟೇ, ನನ್ನ ಸಂಪತ್ತದ ಲೆಕ್ಕಕ್ಕೆ ಸಿಗುದಿಲ್ಲ ಅಂತ ಹೇಳುವಾಗ ಅವನ ಒಂದು ಅಂಶ ಅಂದ್ರೆ ಅವನ ಕೋಟಿಯಲ್ಲಿ 2 ಕೋಟಿ ನಾನು ಇಟ್ಕೊಂಡಿದ್ದೇನೆ ಅಂತ ಅರ್ಥ ಅಲ್ಲ. ಹೇಗೋ ಹಾಗೆ ಜೀವ ಅನ್ನೋದು ಭಗವಂತನಂತೆಯೇ ಜ್ಞಾನಾನಂದ ಸ್ವರೂಪನಾಗಿ ಇರ್ತಾನೆ, ಆ ಸುಖವನ್ನು ಅವನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೀಗೆ ಪರಿಚಯವನ್ನು ಕೊಟ್ಟು ಅವನೇನ್ ಮಾಡ್ತಾನೆ ಈ ಶರೀರದಲ್ಲಿ ಅವನು ಇದ್ದಾಗ, ಸರಿ ಶರೀರದಲ್ಲಿ ಅವನು ಬರ್ತಾನೆ ನನ್ನದೇ ಭಿನ್ನ ಅಂಶ ಅಂತ ಹೇಳಿದ, ಇನ್ನೇನ್ ಮಾಡ್ತಾನೆ ಅಂತ ಮುಂದೆ ಅವನು ಹೇಳ್ಬೇಕಲ್ವಾ, ಅದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಅದನ್ನೇ ಮುಂದಿನ ಪದ್ಯದಲ್ಲಿ ಹೇಳುವಾಗ ಎಷ್ಟು ಚೆನ್ನಾಗಿ ಅಂದ್ರೆ, ಮೊದಲು ಹೊರಗಿನ ಪ್ರಪಂಚದಲ್ಲಿ ಅವನ್ನ ಪರಿಚಯ ಮಾಡಿಕೊಟ್ರು, ಎದುರುಗಡೆ ಇದನ್ನ ನೋಡಪ್ಪ ಹಾಗೆ ಅಂತ, ಅಲ್ಲಿ ಏನು ನೋಡುತ್ತೆ ಇಲ್ಲಿ ಒಳಗೆ ಇದ್ದಾನೆ ಅಂತ. ನೆಕ್ಸ್ಟ್ ಪಿಂಡಾಂಡದೊಳಗೆ ಹೇಳ್ತಾ ಇದರೊಳಗೆ ನೀನು ಒಳಗಡೆ ಜಗತ್ತಿನಲ್ಲಿ ಏನೇನು ನಡೀತಿದೆ ಅದೆಲ್ಲ ಪಿಂಡಾಂಡದೊಳಗು ನೋಡ್ತಿದ್ದಾರೆ ದಾಸರು ಹೇಳಲ್ವಾ, ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರು ಅಂತ. ಹಾಗಾಗಿ ನಾವು ಬರೀ ಪುಸ್ತಕದೊಳಗಿನ ನೋಡ್ಕೊಂಡು ನೋಡ್ಕೊಂಡು ನಮ್ಮೊಳಗಿರೋದೇನೇ ಏನು ಗೊತ್ತಾಗದೇ ಇದ್ರೆ ಅದನ್ನು ಹೇಳ್ತಾ, ನೀನು ಏನು ನೋಡ್ತೀಯ, ನೀನೇನು ಕೇಳ್ತೀಯ, ನಿನ್ನೊಳಗಿದ್ದು ಎಲ್ಲವನ್ನೂ ಮಾಡಿಸೋನು ಭಗವಂತನೇ. ಇಷ್ಟೇ ಅಲ್ಲ, ಭಗವಂತ ನಮ್ಮೊಳಗಿದ್ದು ಜೀರ್ಣ ಪಚನ ಕ್ರಿಯೆಯನ್ನು ಮಾಡಿಸೋನು ಅವನೇ. ಓ ಹಾಗಾದ್ರೆ ಊಟಕ್ಕೆ ಮಾತ್ರ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಮ ದೇಹಂ ಆಶ್ರಿತಃ. ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ನರನಲ್ಲಿದ್ದು ಆಹಾರ ಪಚನ ಕ್ರಿಯೆಯನ್ನು ಮಾಡುವಂಥವನು ಅವನು. ಇದನ್ನು ಮುಖ್ಯವಾಗಿ ಹೇಳಿದ್ರು, ಯಾಕಂದ್ರೆ ಹೊಟ್ಟೆಯೇ ಅಲ್ವ ಎಲ್ಲದಕ್ಕೂ ಮೂಲ. ಅಜೀರ್ತಿ ಮೂಲವಲ್ಲದಿಲ್ಲ ಸಮಸ್ತ ರುಜಿನವು ಅಂತ. ಹೀಗೆ ಯಾವ ರೋಗವೂ ಬರದೇ ಇರೋ ಹಾಗೆ ಚೆನ್ನಾಗಿ ಪಚನ ಮಾಡುವನು. 4 ವಿಧದ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಅಂತ ಎಲ್ಲ ರೀತಿಯ ಪದಾರ್ಥಗಳನ್ನು ಪಚನ ಮಾಡುವವನು ಅವನೇ. ಬರೀ ಆಹಾರ ಪಚನ ಮಾಡೋದು ಒಂದೇನಾ ಅಂತಂದರೆ ಇಲ್ಲ, ಕಣ್ಣಲ್ಲಿದ್ದು ನೋಡೋನು ಅವನೇ, ಕಿವಿಯಲ್ಲಿದ್ದು ಕೇಳೋನು ಅವನೇ, ಉಸಿರಾಟ ಮಾಡುವನು ಅವನೇ, ನಡೆದಾಡೋನು ಅವನೇ, ಎಲ್ಲ ಕ್ರಿಯೆಗಳನ್ನು ಅವನೇ ಮಾಡ್ತಿರ್ತಾನೆ. ಅಂದ್ರೆ ಇಂದ್ರಿಯಗಳನ್ನು ಎಲ್ಲವನ್ನು ಜೊತೆಗೆ ಕರ್ಕೊಂಡೇ ಇನ್ನೊಂದು ಜೀವಕ್ಕೆ ಹೋಗೋನಾದ್ರಿಂದಾಗಿ, ಇನ್ನೊಂದು ಶರೀರದೊಳಗೆ ಪ್ರವೇಶ ಮಾಡೋನಾದ್ರಿಂದಾಗಿ ಇದೆಲ್ಲವನ್ನು ಅವನು ಮಾಡಲೇಬೇಕಾದ ಸ್ವರೂಪವನ್ನು ಈ ಪದ್ಯಗಳಲ್ಲಿ ಹೇಳುತ್ತಿದ್ದಾರೆ ಅಂತ. ಅಂದ್ರೆ ನಮ್ಮೊಳಗೆ ಇದಾನೆ ಅವನು, ಯಾಕೆ ಎಲ್ಲೋ ಇದೆ ಅಂತ ಯೋಚನೆ ಮಾಡ್ತೀರಿ ಅಂತ ತುಂಬಾ ಚೆನ್ನಾಗಿ ಆ ಊರಿನ ಒಂದು ಮ್ಯಾಪ್ ಅನ್ನ ನಮ್ಮೊಳಗೆ ಕೊಟ್ಬಿಟ್ಟಿದ್ದಾನೆ. ಅಂದ್ರೆ ಒಂದು ರೆಪ್ಲಿಕಾ, ಇಲ್ಲಿಯ ಒಂದು ಸಣ್ಣ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಎರಡರ ಒಂದೇ ಸಮಾನತೆಯನ್ನು ಪರಿಚಯ ಮಾಡ್ತಾ ಇದ್ದ. ಬಹಳ ಸುಲಭ ಆರಾಮಾಗಿ ನೋಡ್ಬೋದಲ್ಲ.
ಇದು ಹಂಗ ನೋಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಹತ್ರ ಇಟ್ಕೊಂಡ್ಬಿಟ್ರು ಒಂದ್ ವಸ್ತು ಕಾಣೋದೇ ಇಲ್ಲ, ಹಂಗೆ ಆಗ್ಬಿಟ್ಟಿದ್ದಾನೆ ಅವಿಜ್ಞಾತ ಸಖ ಅಂತ. ಹೌದು, ಯಾಕೆಂದ್ರೆ ಯಾವಾಗ್ಲೂ ನಮಗೆ ನೋಡ್ಲೇಬೇಕಾದದ್ರ ಬಗ್ಗೆ ಕುತೂಹಲ ಬಂದ್ರೆ ಸಾಕಾಗುದಿಲ್ಲ, ನೋಡ್ಬೇಕಾದ್ರೆ ಯಾವ ಕಣ್ಣನ್ನು ಬಳಸ್ಕೊಳ್ಬೇಕು, ಯಾವ ಕನ್ನಡಕ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಗೊತ್ತಿರಬೇಕು. ಈ ಜೀರ್ಣಕ್ರಿಯೆಯನ್ನು ಮಾಡಿಸುವ ಮತ್ತು ಎಲ್ಲಾ ಕ್ರಿಯೆಗಳನ್ನು ಮಾಡಿಸುವ ಭಗವಂತನ ಸಾರಭೂತವಾದ ಮೂರು ಅಂದ್ರೆ ಈ ತನಕ ಇಡೀ ಶಾಸ್ತ್ರದ ಸಾರ, ಭಾರತದ ಸಾರ, ಗೀತೆಯ ಸಾರ, ಹದಿನೈದನೇ ಅಧ್ಯಾಯದ ಸಾರ ಅಂತ ಪುನಃ ಮೂರು ಶ್ಲೋಕಗಳಲ್ಲಿ ಹೇಳ್ತಾನೆ. ಹಿಂದೆ ಅವನನ್ನ ಹೇಳುವಾಗ ಎಲ್ಲ ಆಗಮಗಳಿಗೆ ನಾನೇ ವೇದ್ಯ ಅಂತ ಹೇಳಿದ, ವೇದಾಂತ ಕೃತ್ ವೇದ ವಿದೇವ ಚಾಹಂ ಅಂತ. ಅದನ್ನ ಆಚಾರ್ಯರು ಈ ಎರಡು ಅಂದ್ರೆ ಸುಮಾರು ಈ ಐದು ಪದ್ಯ ಆರು ಪದ್ಯವನ್ನೇ ಇಟ್ಟುಕೊಂಡು ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಅನ್ನೋದನ್ನೇ ನಿರೂಪಣೆ ಮಾಡಿದ್ದು. ಹೌದು, ಹೆಚ್ಚಿನ ಯಾಕೆಂದ್ರೆ ಎಲ್ಲರೂ ಒಪ್ಪಿಕೊಂಡ ಸಂಗತಿ ಇದು ಶಾಸ್ತ್ರದ ಸಾರ. ದ್ವಾವಿಮೋ ಪುರುಷೋಲೋಕೆ ಕ್ಷರಶ್ಚ ಅಕ್ಷರ ಏವಚ. ಎರಡು ತರದ ಪುರುಷರಿದ್ದಾರೆ, ಒಬ್ಬ ಕ್ಷರ ಇನ್ನೊಬ್ಬ ಅಕ್ಷರ. ಕ್ಷರಾಹ ಸರ್ವ ಜೀವಾಶ್ಚ, ಎಲ್ಲ ಜೀವಗಳು ಕ್ಷರರು. ಅದರಲ್ಲಿ ಜೀವೋತ್ತಮ ಅಂತ ಎನಿಸಿದ ಪ್ರಾಣನಿಂದ ಹಿಡಿದು ಎಲ್ಲರೂ ಕೂಡ. ಯಾಕಂದ್ರೆ ಅವನು ಕೂಡ ಕ್ಷರ ಯಾಕೆ ಅಂತಂದ್ರೆ ಭಸ್ಮಾಂತಂ ಶರೀರಂ, ಅವನ ಶರೀರವು ಕೂಡ ಒಂದು ದಿವಸ ನಾಶವಾಗುವಂಥದ್ದೇ. ಇನ್ನು ಅಕ್ಷರಳು ಯಾರು ಅಂದ್ರೆ ಕೂಟಸ್ಥ, ಯಾರಿಗೆ ವಿಕಾರ ಇಲ್ಲೋ ಅವಳು ಕೂಟಸ್ಥಳ ಅಂತ. ಲಕ್ಷ್ಮಿ ಅವ್ಯಕ್ತ ತತ್ವದ ಬಗ್ಗೆ ಹಿಂದೆ ತ್ರಿಗುಣಾಭಿಮಾನಿಯನ್ನು ಯಾರನ್ನು ಹೇಳಿದ್ರು, ಅವಳು ಈ ಅಕ್ಷರವನ್ನೂ ಮೀರಿ, ಅವಳು ಈ ಕ್ಷರವನ್ನೂ ಮೀರಿ ಅಕ್ಷರಳಾಗಿ ನಿಂತಿದ್ದಾಳೆ. ಆದ್ರೆ ಅಕ್ಷರ ಅನ್ನುವ ಶಬ್ದ ಬಳಸುವಾಗ ಪುಂ ಶಬ್ದವನ್ನು ಬಳಸಿದ್ದು ಪುಂವತ್ ಶಕ್ತಿಮತಿ ನಾರಿ ಪುಂಶಬ್ದೇನಾಭಿಧೀಯತೆ ಅಂತ ಮಾತಾಡಿದ್ದು, ದಾರಹ ಅಂತ ಇದ್ದ ಶಬ್ದ ಇದ್ದ ಹಾಗೆ. ಹಾಗಾಗಿ ಲಕ್ಷ್ಮಿಯ ಪರಿಚಯವನ್ನು ಮಾಡಿಕೊಡ್ತಾ ಅವಳು ಬಹಳ ಪ್ರಧಾನಳು ಅಂತ. ಆಚಾರ್ಯರು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಅಂತನ್ನುವ ಆ ಸ್ತೋತ್ರವನ್ನು ಮಾಡುವಾಗ ಭಗವಂತ ಎಷ್ಟೆಲ್ಲ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾನೋ ಅಷ್ಟೇ ಕಾರ್ಯದಲ್ಲಿ ಒಂದು ರೂಪದಿಂದ ಅವಳು ಇದ್ದು ಕಾರ್ಯ ಮಾಡ್ತಾಳೆ ಅನ್ನುವ ಕಾರಣಕ್ಕ ಅದಕ್ಕೋಸ್ಕರ ಅವಳನ್ನು ಅಕ್ಷರ ಅಂತ ಒಂದು ಪ್ರತ್ಯೇಕ ಸ್ಥಾನದಲ್ಲಿಟ್ಟು ಗೌರವ ಕೊಟ್ಟರು. ಈ ಇಬ್ಬರನ್ನು ಮೀರಿ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾತಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಈ ಮಾತಿನಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಲೋಕದ ಮಾತುಗಳು ಅಂತಂದ್ರೆ ವೇದ, ಇತಿಹಾಸ, ಪುರಾಣ ಇತ್ಯಾದಿಗಳು, ಅದು ಪೌರುಷೇಯವಾದ ಕೃತಿಗಳು ಏನಿದ್ರು ಕೂಡ. ಇದು ಬಿಟ್ಟು ಇನ್ನೇನನ್ನು ಹೇಳಲಿಕ್ಕೆ ಬರುವುದಿಲ್ಲ, ಪ್ರಧಾನವಾದದ್ದು ಮೂರೇ. ಇನ್ನು ಇದು ಬಿಟ್ಟರೆ ಅಪೌರುಷೇಯವಾದ ವೇದೆ, ವೇದ ಅಂತಂದ್ರೆ ನಿರಂತರವಾಗಿರುವಂತಹ ತತ್ವಗಳನ್ನ ತಿಳಿಸ್ಲಿಕ್ಕಿರುವ ಸಂವಿಧಾನ, ಅಂದ್ರೆ ಜಾಗತಿಕವಾದ ಸಂವಿಧಾನ. ಸರ್ವ ಎಷ್ಟು ಸರ್ತಿ ಬ್ರಹ್ಮಾಂಡ ಹುಟ್ಟಿ ನಾಶ ಆದ್ರೂ ಇರುವಂತಹ ಒಂದೇ ತರ ಇರುವಂತಹ ಒಂದು ಶಾಸ್ತ್ರದ ಮಾತು ಕೂಡ ಇದನ್ನೇ ಹೇಳುತ್ತೆ. ಇದೆರಡು ಬಿಟ್ಟು ಭಗವಂತನನ್ನು ಪರಿಚಯಿಸ್ಲಿಕ್ಕೆ ಇನ್ನೆಲ್ಲಿಂದ ಸಾಧ್ಯ ಇದೆ? ಹಾಗಾದ್ರೆ ಸಮಸ್ತ ಶಾಸ್ತ್ರದ ಸಾರ ಅಂತ ಹೇಳಿ, ನಾನು ಎಲ್ಲದಕ್ಕಿಂತ ಬೇರೆಯಾಗಿ ನಿಂತಿದ್ದೇನೆ ಅಂತ ಹೇಳಿ, ನನ್ನನ್ನು ವೇದಗಳು ಮತ್ತು ಪೌರಾಣಿಕವಾದ ಪೌರುಷೇಯವಾದ ಮಾತುಗಳು ಇದನ್ನೇ ಹೇಳುತ್ತೆ ಅಂತ ಹೇಳಿದ್ಮೇಲೆ ಇದನ್ನು ಬಿಟ್ಟು ಬೇರೆ ತರ ಭಗವಂತನ ಚಿಂತನೆ ಮಾಡುವುದು ಹೇಗೆ? ನಮಕ್ಕಿಂತ ಬೇರೆಯಾಗಿ ವಿಲಕ್ಷಣನಾಗಿ ಅತೀತನಾಗಿ ಎಲ್ಲವನ್ನು ಮೀರಿ ನಿಂತಿದ್ದಾನೆ ಅನ್ನುವ ಅಂಶವೇ ಇಡೀ ಸಮಗ್ರ ಶಾಸ್ತ್ರದ ಸಾರ. ಅದಕ್ಕೋಸ್ಕರ ತತ್ವ ನಿರ್ಣಯದಲ್ಲಿ ಆ ಮಾತನ್ನ ಸಮದೀತ ಕ್ಷರಾಕ್ಷರಂ ಸದಾ ಆಗಮೈಕ ವಿಜ್ಞೇಯಂ, ಕಣ್ಣಿನಿಂದ ಅಥವಾ ನಾವು ಊಹಿಸುವುದರಿಂದ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಂಡವರ ಮಾತಿನಿಂದ ಕಾಣಬೇಕಾದದ್ದು ಹೊರತು ಕಂಡವರ ಮಾತಿನಿಂದ ಅಲ್ಲ ಅಂತ ಹೀಗೆ ಹೇಳಿ ಇದನ್ನು ಸಾರಭೂತವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ. ಸರಿ, ಹೀಗೆ ತಿಳಿದೊಂದು ಏನು ಅನ್ನೋದನ್ನ ಕೃಷ್ಣ ಹೇಳಿದ ಮುಂದಿನ ಪದ್ಯ ತುಂಬಾ ಸ್ವಾರಸ್ಯವಾದದ್ದು. ಯೋಮಾ ಮಜಮನಾದಿಂಚ ವೇತ್ತಿ ಲೋಕ ಮಹೇಶ್ವರಂ. ಈ ಮಾತು ಹೇಳಿದ್ದು ಯೋ ಮಾಂ ಅಜಂ ಅನಾದಿಂಚ, ಈ ಜಗತ್ತಿನ ಎಲ್ಲವನ್ನೂ ಕೂಡ ನಿಯಮಿಸುವಂತಹ ಎಲ್ಲದಕ್ಕಿಂತ ಮೊದಲಿದ್ದವನು, ಆದ್ರೆ ಯಾವುದಕ್ಕೂ ಕೂಡ ಸಿಕ್ಕಾಕೊಳ್ಳದವನು, ಅಜ ಅಂದ್ರೆ ಹುಟ್ಟದವನು, ಅಸ್ಮಾಜ್ಜಾಯತೆ ಇತಿ ಅಜ, ಅನಾದಿ ಯಾವ ಎಲ್ಲದಕ್ಕಿಂತಲೂ ಮೊದಲು ಇದ್ದವನು. ಅದೇ ಲೇಖ ಲೋಕ ಮಹೇಶ್ವರ ಅನ್ನುವ ಈ ಮಾತನ್ನ ಹೇಳಿ, ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಯೋಮಾಂ ಏವಂ ಅಸಂಮೂಢ ಜಾನಾತಿ ಪುರುಷೋತ್ತಮಂ. ಅಸಂಮೂಢ ಅಂದ್ರೆ ಸ್ವಚ್ಛವಾದ ಮನಸ್ಸು, ಆಗ್ರಹವಿಲ್ಲದ ಮನಸ್ಸು, ಮತ್ತು ಶಾಸ್ತ್ರದಲ್ಲಿ ಹೇಳಿದ್ದನ್ನ ನಾನು ತಿಳಿಯದಕ್ಕಿಂತ ಹೆಚ್ಚಿನದಿರುತ್ತೆ ಅಂತ ತಿಳಿದುಕೊಳ್ಳುವ ಮನಸ್ಸು. ನನ್ನ ತಲೆಯಲ್ಲಿ ಏನೋ ಇದೆ ಅದನ್ನೇ ನಾನು ಶಾಸ್ತ್ರದಲ್ಲಿ ಸಮರ್ಥಿಸ್ತೇನೆ ಅನ್ನೋನಿಗೆ ಸಿಗಲ್ಲ ಅಂತ ಅರ್ಥ. ಯಾಕಂದ್ರೆ ಸಮ್ಮೂಢ ಅಂದ್ರೆ ಹೇಗಿದೆಯೋ ಹಾಗಿಲ್ಲ ಅಂತ ಹೇಳುವುದೇ ನನ್ನ ತಾಕತ್ತು ಅಂತ ಆಗ್ರಹ. ಆ ಶಕ್ತಿಯಿಂದ ನಾನು ಸಂಸ್ಕೃತ ಬರುತ್ತೆ, ನನಗೆ ಶಾಸ್ತ್ರ ಪುಸ್ತಕಗಳಲ್ಲಿ ಎಲ್ಲ ಮಾತುಗಳು ಬಾಯಲ್ಲಿದೆ, ನನಗೆಲ್ಲ ಅರ್ಥ ಆಗುತ್ತೆ ಅಂತ ತಲೆ ಎತ್ತಿ ಹೋದ್ರೆ ಕೆತ್ತಿ ಹೋಗುತ್ತೆ, ತಲೆ ತಗ್ಗಿ ಹೋದ್ರೆ ಎಲ್ಲ ಇಳಿಯುತ್ತೆ. ಹಾಗಾಗಿ ಈ ಕೃಷ್ಣನ ಮಾತು ಸಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ, ಬಹಳ ಮುಖ್ಯವಾದ ಸಂಗತಿ. ಸಸರ್ವವಿತ್ ಇದು ಸರಿ, ಎಲ್ಲವನ್ನು ತಿಳಿದವನಾಗ್ತಾನೆ. ಮತ್ತು ಒಂದು ಶಬ್ದ ಸರ್ವಭಾವೇನ, ಎಲ್ಲ ರೀತಿಯಿಂದಲೂ ಅವನಿಗೆ ಶರಣಾದ್ರೆ ಮಾತ್ರ ಸಿಗುತ್ತೆ. ಅಂದ್ರೆ ನಮ್ಮ ತಿಳುವಳಿಕೆ ಎಷ್ಟು ದಾರಿಯಿಂದ ಬರಬಹುದು, ಗುರುಗಳ ಮುಖೇನ ಬರಬಹುದು, ಪ್ರಕೃತಿಯಿಂದ ಬರಬಹುದು, ಜೀವನದ ದುರ್ಘಟನೆಗಳಿಂದ ಬರಬಹುದು, ಎಲ್ಲ ಕಾಲದಲ್ಲೂ ಅವನನ್ನು ಮರೆಯದೆ ನಮ್ಮ ಬದುಕನ್ನು ನಾವು ಅತ್ಯಂತ ಪ್ರೀತಿಯಿಂದ ಕಂಡಾಗಲೇ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ. ಇದು ಸ್ಟೇಜಿನ ಮೇಲೆ ಬಿಡಿಸಿ ಹೇಳಿದ ಮೇಲೂ ಯಾವುದು ಗುಟ್ಟಾಗಿ ಉಳಿಯುತ್ತೋ ಅದು ಗುಹ್ಯತಮ.
ಯಾಕೆಂದ್ರೆ ಅವರ ಒಳಗೊಂದು ತೆರೆಯುವ ಬಾಗಿಲು ಅಂತ ಒಂದು ಇರಬೇಕಲ್ಲ, ಅದಕ್ಕೆ ಹಿಂದಿನ ಶಬ್ದ ಹೇಳಿದ್ದು. ಎಷ್ಟೇ ಸ್ಟೇಜ್ ಮೇಲೆ ಹೇಳಿದ್ರೂ ಕೂಡ ತಿಳಿದುಕೊಳ್ಳುವ ಅರ್ಹತೆ ಇಲ್ಲದವರು ಒಂದೋ ತಪ್ಪು ತಿಳ್ಕೊಳ್ತಾರೆ, ಇಲ್ಲ ಅಂತಾದ್ರೆ ಅದನ್ನ ಏನ್ ಹೇಳಿದ್ರು ಗೊತ್ತೇ ಆಗ್ಲಿಲ್ಲ ಅಂತ ಅಲ್ಲಿಗೆ ಬಿಡ್ತಾರೆ. ಆದ್ರೆ ಯಾರು ಶರಣಾಗಿ ಸರ್ವಭಾವದಿಂದಲೂ ಒಪ್ಪಿಕೊಳ್ತಾನೋ ಅಂಥವನಿಗೆ ಇದು ಗುಟ್ಟಾದ ಮಾತು, ಚೆನ್ನಾಗಿ ರಟ್ಟು ಬಿಚ್ಚಿಕೊಂಡು ನಾನು ನಿನ್ನ ಮುಂದೆ ನಿಂತಿದ್ದೇನೆ ಅಂತ ಸತ್ಯವನ್ನು ತನ್ನ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತೆ. ಯಮೈವೇಷ ವೃಣತೆ ತೇನ ಲಭ್ಯ, ಅವನು ಇವನಿಗೆ ನಾನು ಒಲಿಬೇಕು ಅಂತ ಅನ್ನಿಸಿದ್ರೆ ಇವನಿಗೆ ಸಿಗುತ್ತೆ. ನಮೇಧಯ ನ ಬಹುನಾ ಶ್ರುತೇನ, ನಾನು ಪ್ರವಚನ ತುಂಬಾ ಕೇಳಿದ್ದೇನೆ, ಪ್ರವಚನ ತುಂಬಾ ಮಾಡಿದ್ದೇನೆ, ತುಂಬಾ ಬುದ್ಧಿಶಕ್ತಿ ಇದೆ, ತುಂಬಾ ದಾನ ಮಾಡಿದ್ದೇನೆ, ದೊಡ್ಡ ಕುಲದಲ್ಲಿ ಬಂದಿದ್ದೇನೆ, ಈ ಮತ ಮಠಗಳ ಹಿನ್ನೆಲೆಯಲ್ಲಿ ನಾನು ನಿಂತಿದ್ದೇನೆ, ಇದ್ಯಾವುದು ಅವನ ಮುಂದೆ ಸೊನ್ನೆ. ಅದರಿಂದಾಗಿ ಕೃಷ್ಣ ಶರಣಾಗಬೇಕು ಅಂತ ಹೇಳುವ ಮಾತನ್ನ ಇದಂ ಉಕ್ತಂ ಮಯಾ ಅನಘ ಎರಡು ಶಬ್ದ ಬಳಸ್ತಾನೆ ಇಲ್ಲಿ. ಒಂದು ಹಿಂದೆ ಭಾರತ, ಎರಡನೇದಿಲ್ಲಿ ಅನಘ. ಭಾರತ ಅಂದ್ರೆ ಭಾದಲ್ಲಿ ರತನಾದವನು, ಭಾ ಅಂದ್ರೆ ಜ್ಞಾನ, ಬೆಳಕು, ಪ್ರೀತಿ, ಕಾಂತಿ, ಭಗವಂತನ ಎತ್ತರದ ಗುಣವನ್ನ ಅರಿತುಕೊಳ್ಳುವಂತಹ ಶ್ರದ್ಧೆ. ಇದರಲ್ಲಿ ಯಾರು ರತನಾಗ್ತಾನೋ ಅವನು ಮಾತ್ರ ಭಾರತನಾಗ್ತಾನೆ. ಮತ್ತೆ ಭರತ ವಂಶೀಯರಾದಂತಹ ಪಾಂಡವರ ಈ ಕಥೆಯನ್ನ ಯಾರು ತಿಳಿಯುವ ಆಸಕ್ತಿಯನ್ನು ಹೊಂದಿರ್ತಾನೆ, ನಾನು ಮಹಾಭಾರತ ಓದಿಲ್ಲ, ನಾನು ರಾಮಾಯಣ ಓದಿಲ್ಲ, ಆದ್ರೂ ನಂಗೆಲ್ಲ ಗೊತ್ತುಂಟು ಅಂತ ಮಾತಾಡೋರಿಗೆ ಯಾವತ್ತು ಸಿಗಲ್ಲ. ಹಾಗಾಗಿ ಭಾರತನಾದವನಾದವನಿಗೆ, ಭಾರತದ ಚಿಂತನೆಯನ್ನು ತಿಳಿದವನಿಗೆ ಈ ಸಂಗತಿ ಅರ್ಥ ಆಗುತ್ತೆ. ಇನ್ನೊಂದು ಶಬ್ದ ಅನಘ ಅಂತ ಬಳಸ್ತಾರೆ. ಯಾವಾಗ ಅಸೂಯೆ, ಕೋಪ, ತಾಪ ಇತ್ಯಾದಿ ಒಳಗೆ ಅಘರೂಪದಲ್ಲಿ ಅಪನಶೋಷುಜದಘಂ ಅಂತ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದೆ ಪುಣ್ಯಾಹವಾಚನದ ಮಂತ್ರಗಳಲ್ಲಿ, ಇದು ಬಹಳ ಮುಖ್ಯವಾಗಿ ಹೇಳುವಂಥದ್ದು. ಅಘವನ್ನ ಶೋಷಿತತ್ ಎಲ್ಲ ನಾಶ ಮಾಡಲಿ ಅಂತ ಅಹಶಕ್ತಿ ಜಾಗೃತವಾದಾಗ ಅವನು ಅನಘ ಆಗ್ತಾನೆ. ಆ ಅನಘನಾದವನಿಗೆ ನಿಜವಾಗಿಯೂ ಸರ್ವವಿತ್ ಎಲ್ಲವನ್ನು ತಿಳಿಯುವಂತಹ ಶಕ್ತಿ ಬರುತ್ತೆ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಇದನ್ನು ತಿಳಿದ್ರೆ ಬುದ್ಧಿವಂತನಾಗ್ತಾನೆ. ಐ ಕ್ಯೂ ಲೆವೆಲ್ ಅಲ್ಲಿ ಎತ್ತರಕ್ಕಿದ್ದೇನೆ, ನನಗೆ ಇಷ್ಟು ದೊಡ್ಡ ಶಬ್ದದ ಸ್ಪೆಲ್ಲಿಂಗ್ ಎಲ್ಲ ಬಾಯಿಗೆ ಬರುತ್ತೆ, ಆಯ್ತು ಲೋಕದ ವ್ಯವಸ್ಥೆಯಲ್ಲಿ ನನ್ನ ಬುದ್ಧಿವಂತ ಅಂತ ಇಟ್ಟುಕೊಳ್ಳೋಣ. ಭಗವಂತನ ಬುದ್ಧಿವಂತ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಸತ್ಯವನ್ನು ಒಪ್ಪಿಕೊಳ್ಳುವ ಹಾರ್ದವಾದ ತೆರೆದ ಮನಸ್ಸು ಬೇಕು. ಅದನ್ನ ತಿಳಿದ ಮೇಲೆ ಅಷ್ಟೇ ನಮ್ರನಾಗಿ ಎಲ್ಲವನ್ನೂ ಕೂಡ ನಾನಿನ್ನೂ ತಿಳ್ಕೊಳ್ಳಿಕ್ ಬೇಕಾದಷ್ಟಿದೆ ಅಂತ ಅನ್ನುವ ಶ್ರದ್ಧೆ ಹಾಗೆ ಉಳಿಸ್ಕೊಳ್ಬೇಕು. ಹಾಗಿದ್ದವ ಕೃತಕೃತ್ಯ, ಯತ್ ಕೃತ್ಯಂ ತತ್ ಕೃತಂ, ಯಾವುದು ಮಾಡ್ಲೇ ಆ ಧನ್ಯ. ಧನ್ಯ ಅಂದ್ರೂ ಅದೇ ಅರ್ಥದಲ್ಲಿ ಹೇಳುದು, ಧನ ಅಂದ್ರೆ ಸಂಪತ್ತು, ವಿತ್ತಂ ವಿದ್ಯಾ ಧನಾತ್ಮಕಂ ಅಂತ. ಯಾವುದನ್ನ ವಿದ್ಯೆ ಅಂದ್ರೆ ಯಾವುದು ಮತ್ತೆ ಸಂಶಯ, ಯಯಾ ಮುಚ್ಚತೆ ಶೈವ ವಿದ್ಯಾ, ಬಿಡುಗಡೆಯನ್ನ ಹೊಂದಬಹುದಾದ ವಿದ್ಯೆಯೇ ನಿಜವಾದ ಧನ. ಆ ಧನವನ್ನು ಹೊಂದಿದ್ದೇವೆ ಅಂದ್ರೆ ಧನ್ಯ. ನಾವು ಸುಮ್ಮನೆ ಧನ್ಯ ಧನ್ಯ ಅಂತ ಶಬ್ದ ಬಳಸ್ತೇವೆ, ಆದ್ರೆ ನಿಜವಾದ ಧನ್ಯ ಕೃತಕೃತ್ಯ ಅನ್ನೋ ಶಬ್ದದ ಅರ್ಥವನ್ನ ಕೃಷ್ಣ ಈ ಅಧ್ಯಾಯದಲ್ಲಿ, ಅದಕ್ಕೆ ಹೆಸರೇ ಪುರುಷೋತ್ತಮ ಯೋಗ ಅಂತ ಆಮೇಲೆ ಬಂದ ಜ್ಞಾನಿಗಳು ಹೇಳಿದ್ ಯಾಕೆ ಅಂತಂದ್ರೆ, ಇದು ಈಗ ಪುರುಷೋತ್ತಮ ಆಗ್ಬೇಕಾದ್ರೆ ಪುರುಷರಲ್ಲಿ ಉತ್ತಮ ಆಗ್ಬೇಕು. ಇರುವುದೇ ಒಬ್ಬ ಆದ್ರೆ ಪುರುಷೋತ್ತಮ ಹೇಗೆ? ನಾನು ಒಲಿಂಪಿಕ್ ಅಲ್ಲಿ ಗೆದ್ದೆ ಯಾಕಂದ್ರೆ ಓಡಿದವ್ರು ನಾನೊಬ್ನೇ, ಹಾಗಾಗುತ್ತೆ. ಮತ್ತೆ ಪುರುಷರಲ್ಲಿ ಉತ್ತಮ ಅಂದ್ರೆ ಸ್ತ್ರೀಯರು ಇನ್ನೊಬ್ಳು ಉತ್ತಮ ಅಂತ. ಅದಕ್ಕೆ ಪುರುಷ ಶಬ್ದವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪುರ, ಪುರ ಅಂದ್ರೆ ಶರೀರ, ಶರೀರದಲ್ಲಿ ಇರುವಂತಹ ಎಲ್ಲರಲ್ಲಿಯೂ ಕೂಡ. ಯಾಕಂದ್ರೆ ಸ್ತ್ರೀಯು ಶರೀರದಲ್ಲಿ ಇರುದು, ಅವಳೇನ್ ಬೇತಾಳ ಅಲ್ಲ, ಹೊರಗಿನಿಂದ ನಿಂತವಳಲ್ಲ, ಅವಳಿಗೂ ಶರೀರದ, ಅವಳು ಪುರುಷಳೇ, ಸಾಧಕ ಜೀವ ಅಂತ ಅರ್ಥ. ಅದು ಸ್ತ್ರೀ ಆಗಿರ್ಬಹುದು ಪುರುಷ ಆಗಿರ್ಬಹುದು, ಈ ಎರಡೂ ಮಂದಿಯಲ್ಲಿ. ಅದಕ್ಕೆ ಕೃಷ್ಣ ಅದನ್ನ ಚೆನ್ನಾಗಿ ಬಿಡಿಸಿದ್ದು, ಕ್ಷರಾಹ, ಈ ಎಲ್ಲ ಕ್ಷರಗಳು, ಚರಾಚರ ಪ್ರಪಂಚ ಏನಿದೆ ಇದು ಕ್ಷರ, ಅದಕ್ಕೆ ಸಂಬಂಧಪಟ್ಟಂತೆ ಜಡವನ್ನೂ ಸೇರಿಸಿಕೊಂಡು, ಜಡ ಪ್ರಕೃತಿ ಪುರುಷ, ಈ ಮೂರರ ವಿಚಿತ್ರವಾದ ಒಂದು ಸಂಘಟನೆಯನ್ನ ಈ ಅಧ್ಯಾಯದ ಮೂಲಕ. ಇನ್ನು ಹೇಳಬೇಕಾದ್ದೇನಿಲ್ಲ ಹಾಗೆ ಹೇಳಬೇಕು ಅಂತ ನೋಡ್ಲಿಕ್ಕೆ ಹೋದ್ರೆ, ಈ ಸಾರಭೂತವಾದ ಸಂಗತಿ, ಈ ತ್ರಿಪುಟಿಯಿಂದ ಜಗತ್ತು ಪುಟಿದೆದ್ದಿದೆ. ಅದು ಅವನ ನಿಜವಾದ ಲೋಕಕ್ಕೆ ಮಾಡಿದಂತಹ ದೊಡ್ಡ ಕರುಣೆ. ಆ ಕರುಣೆಯನ್ನು ಚಿಂತಿಸಿ, ಆ ಉತ್ತಮನಾದ ಪುರುಷನ ಪರಮಾರ್ಥದ ಚಿಂತನೆಯನ್ನು ನಮ್ಮ ತನಕ ಭಗವಂತ ತನ್ನ ಬಾಯಿಯಿಂದ ಅರ್ಜುನನ ನೆಪವಾಗಿಟ್ಟುಕೊಂಡು ಕೊಟ್ಟ ಸಂಗತಿಯನ್ನು ನಾವು ಹೃದಯದಲ್ಲಿ ಧರಿಸುವ, ಧರಿಸಿ ಆರಾಧಿಸುವ, ಆರಾಧಿಸಿ ಮತ್ತಷ್ಟು ಮೆಚ್ಚಿ ನಾಲ್ಕು ಜನಕ್ಕೆ ಕೀರ್ತನೆ ಮಾಡುವ, ಈ ಎಲ್ಲ ತರದ ಸೌಕರ್ಯಗಳಿಗೂ ಭಗವಂತ ನಮ್ಮನ್ನ ಈಡು ಮಾಡಲಿ ಅಂತ ಪ್ರಾರ್ಥಿಸ್ತಾ ಈ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಸುಮಾರು ಎರಡು ಸಂವತ್ಸರಗಳಿಂದ ಅನೇಕ ಧಾರ್ಮಿಕವಾದ ಭಕ್ತಿಗೆ ಕಾರಣವಾದ ಚಟುವಟಿಕೆಗಳನ್ನು ನಾವು ಈ ವಾಹಿನಿಯಲ್ಲಿ ಗಮನಿಸ್ತಾ ಇದ್ದೇವೆ. ಈ ಹಿಂದೆಯೂ 18 ಅಧ್ಯಾಯಗಳ ಚಿಂತನೆಯನ್ನು ಯತಿವರೆಣ್ಯರ ಸಂದೇಶದ ಮೂಲಕ ನಾವು ಪಡೆದು ಬಂದಿದ್ದೇವೆ. ಈ ಬಾರಿ ಮತ್ತೊಂದು ರೀತಿಯ, ಯಾಕೆಂದರೆ ನಿರಂತರ ಮನವ ಶೋಧಿಸಬೇಕು ನಿಚ್ಚ, ಕಥಾಶ್ರವಣ ಮಾಡೋ ನಿರಂತರ ಅನ್ನುವ ಮಾತಿನಂತೆ ಗೀತೆಯನ್ನು ಎಷ್ಟು ಜನ ಎಷ್ಟು ಬಾರಿ, ಬಹುಶಃ ಜಗತ್ತಿನಲ್ಲಿ ಗೀತೆಗೆ ಬಂದಷ್ಟು ವ್ಯಾಖ್ಯಾನ, ಗೀತೆಗೆ ಒದಗಿದಷ್ಟು ಅನುವಾದ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಮಾತಾಡಿದ್ರು ಗೀತೆ ತನ್ನ ಹೊಚ್ಚ ಹೊಸದಾದ ವಸಂತ ಋತುವಿನ ಶೈಲಿಯನ್ನು ಹೊತ್ತು ನಮ್ಮ ಮುಂದೆ ಬಂದೇ ಬರುವಂಥದ್ದು ಅನ್ನುವ ಕಾರಣಕ್ಕೋಸ್ಕರ ಈ ಬಾರಿಯ ಒಂದು ಸಹಜವಾಗಿ ತಂದೆ ಮಗಳಾಗಿ, ಗಂಡ ಹೆಂಡಿರಾಗಿ, ಅಣ್ಣ ತಮ್ಮನಾಗಿ, ಅಕ್ಕ ತಮ್ಮನಾಗಿ, ಹೀಗೆ ಬೇರೆ ಬೇರೆ ರೀತಿಯಿಂದ ಒಂದು
ಈ ಗೀತೆಯ ಚಿಂತನೆಯನ್ನು ಪ್ರಸ್ತುತಪಡಿಸುವಂತಹ ಕಾರ್ಯ ಈ ವೇದಿಕೆಯ ಮೂಲಕ ನಡೀತಾ ಇದೆ. ತಾವೆಲ್ಲರೂ ಇದನ್ನು ಆಸ್ವಾದಿಸ್ತೀರಿ ಅಂತ ಭಾವಿಸ್ತೇನೆ. ನಮಸ್ಕಾರ. ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈಜೋಡಿಸಬಹುದು. ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ.